ಧರ್ಮಜನೇ ದೂತರನ್ನು ಒಟ್ಟಿದ್ದಾರೆ.
ಯುದ್ಧ ಸನ್ನದ್ಧರಾಗಿ ನಾವೆಲ್ಲರೂ ಬಂದಿದ್ದೇವೆ. ಕೌರವೇಶ್ವರ ಸೇನಾ ಸಮೇತನಾಗಲಿ, ಸೇನಾ ಸಮೇತನಾಗಿ ಬರಳಿರಣ ಕ್ಷೇತ್ರಕ್ಕೆ ಎನ್ನುವುದಾಗಿ. ಇದು ಸ್ವಲ್ಪ ಅನಿರೀಕ್ಷಿತವಾದದ್ದು. ಯಾಕೆಂದರೆ ಯುದ್ಧವೇ ಬೇಡ ಎನ್ನುವಂತಹ ಆ ನಿರ್ಧಾರವನ್ನು ಹೊಂದಿದಂತಹ ಪಾಂಡವರು ಈ ಕಾಲಕ್ಕೆ ನಮಗೆ ಯುದ್ಧಾಹ್ವಾನವನ್ನು ಕೊಡುತ್ತಾರೆ ಅಂತಾದರೆ ನಮ್ಮಲ್ಲಿಯೂ ತಕ್ಕ ಸಿದ್ಧತೆ ಆಗಬೇಕೋ ಬೇಡ. ಹಾಗಾಗಿ ತುಂಬಿರುವಂತಹ ಹಸ್ತಿನೇ ಸಭೆಯಲ್ಲಿ ನಾನು ವಿಚಾರವನ್ನು ಮಂಡಿಸಿದ್ದು, ಸೇನಾ ಸಂಗ್ರಹ ನಮ್ಮಲ್ಲಿಯೂ ಆಗಿದೆ, ಒಂದೆರಡಲ್ಲ 11 ಅಕ್ಷೋಹಿಣಿ ಸೇನೆ, ಕೆಲವರೆಲ್ಲ ನಮ್ಮ ಕರೆಗೆ ಹೋಗಟ್ಟು ಸೇನೆಯನ್ನು ಒಗ್ಗೂಡಿಸಿಕೊಂಡು ಬಂದವರು, ಮತ್ತೆ ಕೆಲವರು ಪಾಂಡವರ ಮೇಲಿನ ಹಗೆ ನಿಲ್ಲಿಸಿಕೊಂಡವರು. ಈ ಕಾಲದಲ್ಲಿ ಆದರೂ ಆ ಒಂದು ದ್ವೇಷವನ್ನು ತೀರಿಸಿಕೊಳ್ಳುವುದಕ್ಕೆ ಸಮಯ ಒದಗಿತಲ್ಲ ಎಂಬ ಉದ್ದೇಶದಿಂದ ನನ್ನನ್ನು ಓಲೈಸಿಕೊಂಡು ಬಂದಿದ್ದಾರೆ. ಆಗಲಿ, ಒಳ್ಳೆಯದೇ ಆಯಿತು. ಹಾಗೆಂದು ವಿಶಾಲವಾದಂತಹ ಈ ಸೇನಾ ವಾರಿಧಿಗೆ ತಕ್ಕ ಸೇನಾ ನಾಯಕನಾಗಬೇಕಲ್ಲ, ಈ ವಿಚಾರವನ್ನೇ ಮಂಡಿಸಿದಾಗ ಅದು ಗುರುಗಳೇ ಹೇಳಿದರಲ್ಲ, ಹರಿಯ ಮಾಯೆಯನ್ನು ಉಳಿದು ನಮ್ಮ ಈ ಸಮಸ್ತ ಸೇನೆಯನ್ನು ರಕ್ಷಿಸುವಂತಹ ಆ ಒಂದು ನೈಪುಣ್ಯತೆ ಇರುವುದು ನಿನ್ನ ಅಜ್ಜನಾದಂತಹ ಭೀಷ್ಮಾಚಾರ್ಯನಿಗೆ ಮಾತ್ರ, ಗಂಗಾ ತರಳನಿಗೆ ಮಾತ್ರ ಎನ್ನುವುದಾಗಿ ಅವರ ಮಾತಿಗೆ ಎಲ್ಲರೂ ಕೂಡ ಧ್ವನಿಯನ್ನು ಸೇರಿಸಿದ್ದಾರೆ. ಇನ್ನೀಗ ಈ ವಿಚಾರವಾಗಿ ನಮ್ಮ ಅಜ್ಜನನ್ನು ಒಪ್ಪಿಸಬೇಕಾದಂತಹ ಹೊಣೆಗಾರಿಕೆ ನನ್ನದು. ಅವರನ್ನು ಒಡಂಬಡಿಸುವುದಕ್ಕಾಗಿ ನಾಳೆಯವರೆಗೆ ಕಾಯುವುದು ತರವಲ್ಲ ಎನ್ನುವ ಉದ್ದೇಶದಿಂದಲೇ ಈ ರಾತ್ರಿಯ ಕಾಲದಲ್ಲಿಯೇ ಹೊರಟಿದ್ದೇನೆ. ಹಿತಮಿತವಾದಂತಹ ಪರಿವಾರ ಜೊತೆಯಲ್ಲಿ ನೇರವಾಗಿ ನಮ್ಮ ಅಜ್ಜನ ಬಿಡಾಳೆಯೊಳಗೆ ನಡೆಯುತ್ತೇನೆ, ನೋಡೋಣ. Krishna
ಮಾಧವ ಮುಕುಂದ ಕೃಷ್ಣ ಓಂ ನಮೋ ಭಗವತೆ ವಾಸುದೇವಾಯ. ಮಂಚದಲ್ಲಿ ಮಲಗಿದ್ದೇನೆ, ಹಳೆಯ ಮಂಚ ಇದು, ಅರಮನೆಯದು. ಉಳಿದ ಸಂಸಾರದಲ್ಲಿ ತೀವ್ರ ಆಸಕ್ತಿಯನ್ನು ಹೊಂದಿದಂತ, ರಾಜಭೋಗವನ್ನು ಬಯಸುವಂತ ನಮ್ಮ ಅರಮನೆಯವರಿಗೆಲ್ಲ ಹಂಸ ತೂಲಿಕಾ ತಲ್ಪ. ನನ್ನದು ಹಳೆಯ ಮಂಚ, ಮಲಗಿದ ಸ್ವಲ್ಪ ಒಳಗೆ ಹೋಗುತ್ತದೆ, ಆದ್ರಿಂದ ಮಂಚದೊಳಗೆಯೇ ಮಲಗಬೇಕಾಯಿತು. ಸರಳ ಮಂಚ ಸಾಕು ಅಂತ ನಾನು ನಮ್ಮ ದುರ್ಯೋಧನೆಗೆ ಹೇಳುವುದು. ಈ ಆಡಂಬರ, ಈ ವೈಭೋಗ ನನಗಿನ್ನ ಬೇಡಪ್ಪ. ಹೇಗೂ ನಾನು ನೈಷ್ಠಿಕ ಬ್ರಹ್ಮಚಾರಿ, ವೈರಾಗ್ಯವನ್ನು ತಾಳಬೇಕಾದಂತಹ ಸ್ಥಿತಿ. ದ್ವಾಪರ ಯುಗದಲ್ಲಿ ನಮ್ಮ ಮಕ್ಕಳೇ ನನ್ನ ಕಣ್ಣ ಮುಂದೆ ತಂದಿಟ್ಟಿದ್ದಾರೆ, ಇನ್ನು ಯಾಕೆ ಭೋಗ? ಇಲ್ಲ ಅಜ್ಜ, ನಿಮಗೆ ಸರಳ ಮಂಚ ಅಲ್ಲ ಇದೇ ಮಂಚ ಅಂತ ಹೇಳುದು. ಯಾವಾಗ ಸಿಗುತ್ತದೋ ಸರಳ ಮಂಚ ನೋಡ್ಬೇಕು. ಅಪ್ಪ ಸೇವಕರು ಕೇಸರಿ ಮಿಶ್ರಿತವಾದಂತ ಹಾಲನ್ನು ಕೊಟ್ಟು ಹೋಗಿದ್ದಾರೆ, ನಿದ್ರೆ ಬರುವುದಿಲ್ಲ. ಹಾಲನ್ನು ಸ್ವೀಕರಿಸಿದೆ, ಮಕ್ಕಳನ್ನು ನಾನು ಆ ಕಡೆಗೆ ಈ ಕಡೆ ಆ ಕಡೆಗೆ ಬದಲಾಯಿಸಿ, ಓ ನಿದ್ರಾದೇವಿ ಸ್ವಲ್ಪ ನನ್ನ ಸಮೀಪಕ್ಕೆ ಬಾ ಅಂತ ಹೇಳಿದರೆ ನಿದ್ರಾ ಅಂಗನೇ ಬರುವುದಿಲ್ಲ. ಅವಳಿಗೂ ನನ್ನ ಮೇಲೆ ಸಿಟ್ಟೋ ಏನು, ನಾನು ಬ್ರಹ್ಮಚಾರಿಯಲ್ವೋ. ಅಪ್ಪ ನಡುರಾತ್ರಿ ಆಗ್ತಾ ಬಂತೋ ಏನು, ಎಲ್ಲರೂ ಮಲಗಿರ್ಬೇಕು. ದುಷ್ಟರಾಜ ಕಾರಣ ತುಂಬಿರುವಂತ ಈ ಹಸ್ತಿನಾಮತಿಯಲ್ಲಿ ಯಾರು ಮಲಗಿದ್ದಾರೆ, ಯಾರು ಎಚ್ಚೆತ್ತಿದ್ದಾರೆ, ಯಾರು ಕಾರ್ಯೋನ್ಮುಖರಾಗಿದ್ದಾರೆ, ಒಂದನ್ನು ಸುಲಭದಲ್ಲಿ ಊಹಿಸುವ ಹಾಗಿಲ್ಲ. ನನಗಂತೂ ಹರಿಯನ್ನು ನೆನೆಯಲು ಹೊರತು ಪಡಿಸಿದರೆ ಮತ್ತೆ ಯಾವ ಸುಖವೂ ಸಿಗುತ್ತಿಲ್ಲ. ಎಣಿಸಿದರೆ 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 ಮನಸ್ಸು ಹಿಂದೆ 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 ಹೋಗುತ್ತದೆ. ಬಹುಶಃ ಈ ಪ್ರಪಂಚದಲ್ಲಿ ಮನುಷ್ಯರೆಲ್ಲರ ಗತಿಯೂ ಆಗಿರಬೇಕು. ಹೆಚ್ಚು ಹೆಚ್ಚು ವರ್ಷ ಆಗುತ್ತಾ ಬಂದ ಹಾಗೆ, ವೃದ್ಧರಾಗುತ್ತಾ ಬಂದ ಹಾಗೆ ಮನಸ್ಸು ಹಿಂದೆ 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 ಹೋಗುತ್ತದೆ. ಬಾಲ್ಯವನ್ನು ನೆನಪು ಮಾಡಿಕೊಳ್ಳುವಂತ ಸ್ಥಿತಿಗೆ ಅದು ತನ್ನನ್ನೇ ತಾನು ತಂದುಕೊಳ್ಳುತ್ತದೆ. ದೇವವ್ರತನಾಗಿದ್ದೆ ನಾನು, ನನ್ನಮ್ಮ ಗಂಗಾಮಾತೆ ದೇವಲೋಕಕ್ಕೆ ನನ್ನನ್ನು ಕರೆದುಕೊಂಡು ಹೋದಳು. ಈ ಭೂಲೋಕದಲ್ಲಿ ನನ್ನ ಅಪ್ಪನ ಜೊತೆಗೆ ಸ್ವಲ್ಪ ಸಮಯ ಇರುವುದು ಬೇಡ. ನಮ್ಮಪ್ಪ ಶಂತನು ಮಹಾರಾಜನನ್ನು ಸಮಾಧಾನ ಪಡಿಸಿ ಅಮ್ಮ ಕೊಂಡು ಹೋಗಿರಬೇಕು. ಜನನಿ ಮೊದಲ ಗುರು ಅಲ್ಲವೇ ಲೋಕದಲ್ಲಿ, ನನಗೆ ಗುರುವನ್ನು ತೋರಿದಳು. ಅಪ್ಪಪ್ಪ ಎಂತಹ ಪುಣ್ಯವಂತ ನಾನು ಆ ಎಳೆಯ ವಯಸ್ಸಿನಲ್ಲಿ. ದೇವಲೋಕದ ಬೃಹಸ್ಪತಿ ಆಚಾರ್ಯರು, ಅಸುರ ಗುರುಗಳಾದಂತಹ ಶುಕ್ರಾಚಾರ್ಯರು, ಧನುರ್ವೇದವನ್ನು ಚೆನ್ನಾಗಿ ಬಲ್ಲಂತ ಪರಶುರಾಮರು, ಇಂಥ ಇಂಥ ಮಹಾಮಹಾ ಪ್ರಾಜ್ಞರಿಂದ, ಪಂಡಿತರಿಂದ, ಜ್ಞಾನವೇತ್ತರಿಂದ ಎಷ್ಟು ಬಗೆಯ ವಿದ್ಯೆಯನ್ನೆಲ್ಲ ನಾನು ಸಂಗ್ರಹಿಸಿದೆ, ಜ್ಞಾನವನ್ನು ಬೆಳೆಸಿಕೊಂಡೆ. ದೇವವ್ರತ ಬಾ, ನಾನು ನಿನಗೆ ಹೇಳಿಕೊಡ್ತೇನೆ ಈ ವಿದ್ಯೆ. ನಮ್ಮ ಗುರುಗಳಿಗೂ ನನ್ನಲ್ಲಿ ವಿದ್ಯೆಯನ್ನು ತುಂಬಿಸುವುದಕ್ಕೆ ಆಸಕ್ತಿ ಇತ್ತು. ಚೌಶಕ್ತಿ ವಿದ್ಯೆಯನ್ನು ಕಲಿತೆ ನಾನು. 64 ವಿದ್ಯೆ, 64 ವಿದ್ಯೆಗಳಲ್ಲಿ ಪ್ರಾಪಂಚಿಕವಾದಂತಹ ಜೀವನಕ್ಕೆ ಬೇಕಾದಂತಹ ಎಲ್ಲ ಕಲೆಗಳು ವಿದ್ಯೆಗಳು ನನಗೆ ಕಲ್ಪಿಸಿಕೊಟ್ಟದ್ದು ಎಲ್ಲ ತಿಳಿಸಿ ಹೇಳಿದ್ದಾರೆ ನನಗೆ. ಹಾಗಿದ್ರೆ ಒಬ್ಬ ಈ ಪ್ರಪಂಚದಲ್ಲಿ ಸಂಸಾರಿಯಾಗಿ ಸಿಂಹಾಸನವನ್ನು ಏರಿ ಆಡಳಿತ ಮಾಡುವುದಕ್ಕೆ ಏನೆಲ್ಲ ವಿದ್ಯೆಗಳು ಬೇಕೋ ಎಲ್ಲ ವಿದ್ಯೆಗಳು ನನಗೆ ಕೊಡಲ್ಪಟ್ಟಿದ್ದು ಎಲ್ಲ ಗುರುಗಳಿಂದ. ಚೌಷಷ್ಠಿ ವಿದ್ಯೆಯನ್ನು ಕಲಿತು ಆ ದೇವವ್ರತ ನಾನು ಹಸ್ತಿನಾವತಿಗೆ ಬಂದೆ. ನಮ್ಮಪ್ಪ ಶಂತನು ಮಹಾರಾಜರನ್ನು ಕಾಣುವ ತವಕದಲ್ಲಿ ನಾನು ಓಲಗೆ ಸಾಲಗೆ ಹೋದರೆ ಅಲ್ಲಿಲ್ಲ. ಮಂತ್ರಿಗಳನ್ನು ವಿಚಾರಿಸುವಾಗ ತಿಳಿಯಿತು. ಏನೋ ದುಗುಡ ಭಾವದಲ್ಲಿ ಹಲವು ದಿನಗಳಲ್ಲಿ ಅವರು ಅಂತಃಪುರದಲ್ಲೇ ಏಕಾಂಗಿಯಾಗಿ ಇದ್ದಾರೆ ಅಂತ ಮತ್ತೆ ತಿಳಿಯಿತು. ನಮ್ಮಪ್ಪನನ್ನು
ನಮ್ಮ ಅಮ್ಮನನ್ನು ಕಳೆದುಕೊಂಡ ಬಳಿಕ ಏನೋ ಯಮುನೆ ತಡಿಯಲ್ಲಿ ಸತ್ಯವತಿಯನ್ನು ನಮ್ಮ ಅಪ್ಪ ಕಂಡಿದ್ದರಂತೆ ಶಂತನು ಮಹಾರಾಜರು ಹೇಳಿದರು. ಬಹಳ ಸೂಚ್ಯವಾಗಿ ಮಾರ್ಮಿಕವಾದಂಥ ಮಾತನ್ನೇ ನಮ್ಮಪ್ಪ ಹೇಳಿದ್ದು. ಏನು ಚಿಂತೆ ಅಪ್ಪ, ನಾನಿದ್ದೇನೆ, ವಿದ್ಯೆ ಕಲಿತು ಬಂದ ಯುವಕನಿದ್ದೇನೆ. ಒಂದು ಕಣ್ಣು ಕಣ್ಣಲ್ಲ ಮಗನೇ, ಒಬ್ಬ ಮಗ ಮಗನಲ್ಲ ಮಗನೇ. ಓ ಅರ್ಥ ಆಯ್ತು, ನಾನಿದ್ದದ್ದು ಒಬ್ಬನೇ ಮಗ. ಹಾಗಿದ್ರೆ ಇನ್ನೊಬ್ಬ ಮಗ ಆಗಬೇಕಿದ್ರೆ ಪರ್ಯಾಯವಾಗಿ ಅವರು ಸೂಚಿಸಿದ್ದು ಅವರ ಮದುವೆಯ ಬಯಕೆಯನ್ನೇ ಅಂತ ಮಂತ್ರಿಗಳೊಂದಿಗೆ ಸಮಾಲೋಚನೆ ಮಾಡಿದಾಗ ತಿಳಿಯಿತು ನನಗೆ. ವಿಚಾರಿಸಿದೆ, ನೋಡಿ ದೇವವೃತನ ಬದುಕಿನಲ್ಲಿ ಅನಿರೀಕ್ಷಿತವಾದಂತಹ ಒಂದು ತಿರುವು. ಕಂದಳದಲ್ಲಿ ಪಾಲಿಸಲ್ಪಟ್ಟಂತಹ ಸತ್ಯವತಿ ದೇವಿಯವರನ್ನು ನಮ್ಮ ಅಪ್ಪನಿಗೆ ನಾನು ಮದುವೆ ಮಾಡಿಸುವ ಸಂದರ್ಭದಲ್ಲಿ ನಾನು ಭೀಷ್ಮನಾಗಿ ಹೋದೆ, ಪ್ರತಿಜ್ಞೆ ಮಾಡಿದೆ. ನಾನು ಅವ ಕೊಡಲಿಲ್ಲ, ಸುಲಭದಲ್ಲಿ ತನ್ನ ಮಗಳನ್ನು ಕೊಡುವುದಕ್ಕೆ ಮನಸ್ಸು ಮಾಡಲಿಲ್ಲ. ಅವನಿಗೆ ಅವನದ್ದೇ ಆದಂಥ ತನ್ನ ಮಗಳ ಕುರಿತಾಗಿ ಯಾವ ತಂದೆಗೆ ಯಾವ ಪ್ರೀತಿಯ ಭಾವ ಇರಬಹುದು ಅದೇ ಭಾವ ಅವನು ಹೊಂದಿದ್ದ. ಜೀವನ ಪರ್ಯಂತ ನಾನು ಬ್ರಹ್ಮಚಾರಿ ಆಗಿರುತ್ತೇನೆ, ಸಿಂಹಾಸನವನ್ನು ಏರುವುದಿಲ್ಲ ಎಂಬ ಘೋರ ಪ್ರತಿಜ್ಞೆಯನ್ನು ಮಾಡಿದವಾಗ ದೇವವೃತ ಮರೆಯಾದ, ಭೀಷ್ಮ ಪ್ರಕಟವಾದ, ಘೋಷಣೆ ಮಾಡಿದ್ರಲ್ಲ ಭೀಷಣವಾದಂತಹ ಪ್ರತಿಜ್ಞೆ ಮಾಡಿದ್ದರಿಂದ ನೀನು ಭೀಷ್ಮನಾದೆ, ಭೀಷ್ಮನಾದೆ ಅಂತ. ಬದುಕಿನ ಒಂದು ಹಂತ ಅದು, ಇದೆಲ್ಲ ನೆನಪಾಗುತ್ತದೆ ನನಗೆ. ಮಂಚದ ಅಡಿಯಲ್ಲಿ ಬಾಣ ಉಂಟೋ ಇಲ್ಲವೋ ಗೊತ್ತಿಲ್ಲ ನನಗೆ ಈಗ, ಆದರೆ ಅಂಬೆಯ ಪ್ರಕರಣ ನೆನಪಾಗುವಾಗ ಚುಚ್ಚುತ್ತದೆ ಮನಸ್ಸು. ಅಯ್ಯೋ, ಆ ಒಂದು ನೋವು ನನ್ನನ್ನು ಕಾಡ್ತಾ ಇದೆ, ನಮ್ಮ ವಂಶಕ್ಕೆ ಶಾಪ ಕೊಟ್ಟು ಹೋದವಳು ಅಂಬೆ. ಆಮೇಲೆ ಎಲ್ಲರಿಗೆ ಬೋಧನೆ ಮಾಡುವುದಕ್ಕೆ ಬೇಕಾದಷ್ಟು ಜ್ಞಾನ ಸಂಗ್ರಹ ಮಾಡಿಕೊಂಡವರಾದ್ರಿಂದ ನಾನು ಭೀಷ್ಮಾಚಾರ್ಯನೂ ಆದೆ. ಮನೆ ತುಂಬ ಮಕ್ಕಳನ್ನೆಲ್ಲ ತುಂಬಿಸಿದೆ ನಾನು. ವಿಚಿತ್ರ ಇವರನ್ನೇ ವಿವಾಹ ಮಾಡಿಸುವ ಪ್ರಯತ್ನ ಆಯಿತು. ಏನೇನೋ ಆಯ್ತು ಅದರಲ್ಲೆಲ್ಲ, ಆ ಎಲ್ಲ ನೋವುಗಳು ನನ್ನ ಮನಸ್ಸಿನಲ್ಲಿ ಈಗ ತುಂಬಿಕೊಂಡಿವೆ. ಅಂತೂ ಪಾಂಡು, ಧೃತರಾಷ್ಟ್ರ ಮತ್ತು ಬವಿದ್ರ, ಈಗ ಇವರೆಲ್ಲ ಹತ್ತಿನಾವತಿಯಲ್ಲಿ ತುಂಬಿ ಬಂದು ಇವರೆಲ್ಲರ ಪಾಲಿಗೆ ನಾನೀಗ ಭೀಷ್ಮ ಪಿತಾಮಹನಾಗಿದ್ದೇನೆ. ಎಲ್ಲಿಂದ ಎಲ್ಲಿಯವರೆಗೆ ನನ್ನ ಜೀವನ ನೋಡಿ, ನನ್ನ ಮಕ್ಕಳನ್ನು ನೋಡುವಾಗ ನೆನಪಾಗುದು ಇವರ ಅಪ್ಪಂದಿರು, ಇವರ ಅಜ್ಜಂದಿರು. ಇವರ ವಯಸ್ಸಿಗೆ ನನ್ನ ವಯಸ್ಸನ್ನು ತುಲನೆ ಮಾಡಿದರೆ ನಾಲ್ಕೈದು ತಲೆಮಾರುಗಳ ಅಂತರ. ಹಿರಿಯರೆಲ್ಲ ಇನ್ನೂ ನಮ್ಮಲ್ಲಿದ್ದಾರೆ, ಹೇಳ್ತಾರೆ ಆಚಾರ್ಯರೇ 800 ವರ್ಷ ಆಯಿತು, 800 ವರ್ಷ ಆಯಿತು ನಿಮಗೆ ಅಂತ. ಹೌದು, ನಾವು ಕಲ್ತದ್ದನ್ನು ಯಾರಿಗಾದರೂ ಹೇಳಿ ನಾವು ನಿರ್ಗಮಿಸುವುದು ಒಳ್ಳೇದಲ್ವೋ? ಅಪ್ಪನೇ ನನಗೆ ಬರಕೊಟ್ಟಿದ್ದರು, ಇಚ್ಛಾಧರಣೆಯಾಗು ನೀನು ಭೀಷ್ಮ ಅಂತ ಹೇಳಿಕೊಂಡು. ಆಗಲೇ ನಾನು ಮರಣವನ್ನು ಇಚ್ಛಿಸಬಹುದಿತ್ತು. ಯಾಕೆ? ಮದುವೆ ಇಲ್ಲ, ಸಿಂಹಾಸನ ಇರುವುದಕ್ಕಿಲ್ಲ, ಬದುಕೆ ಮಾಡಬೇಕಾದದ್ದು ಏನು? ನಮ್ಮ ಗುರುವಂಶದ ಚರಿತ್ರೆಯಲ್ಲಿ ಆಗುತ್ತಿರುವಂತಹ ಘಟನೆ ಕಾಣುವಾಗ ನನಗೆ ಸಾಕು ಸಾಕು ಈ ಸಂಸಾರ, ನಾನು ಹೋಗುತ್ತೇನೆ. ಎಲ್ಲರ ಸಾವಿನ ಹಾಗಲ್ಲ, ನನ್ನ ಸಾವು ನನ್ನ ಕೈಯಲ್ಲೇ ಇದೆ. ನಾನು ಸಾವನ್ನು ಯಾಕೆ ಇಚ್ಛಿಸಲಿಲ್ಲ ನನಗೇ ಗೊತ್ತಿಲ್ಲ. ಸಾವಿರ ಸಂದೇಹಗಳ ತುಮುಲ ನನ್ನ ಮನಸ್ಸಲ್ಲಾಗ್ತಾ ಇದೆ. ಸಂದೇಹ ಯಾಕೆ? ಯುಗಧರ್ಮ, ಇದು ಕೃತಯುಗ ಅಲ್ಲ, ಇದು ತ್ರೇತಾಯುಗ ಅಲ್ಲ, ಇದು ದ್ವಾಪರ ಯುಗ. ನಾಲ್ಕರಲ್ಲಿ ಎರಡಂಶ ಧರ್ಮ, ಎರಡಂಶ ಅಧರ್ಮ, ಎರಡು ಆ ಕಡೆ ಎರಡು ಈ ಕಡೆ ಅಂತ ನಿರ್ಣಯ ಹಾಗಾಗ್ತದೆ. ದ್ವಾಪರ ಸಂದೇಹದ ಯುಗ, ನಾನು ಸಂದೇಹದ ಸುಳಿನಲ್ಲಿಯೇ ಸಿಕ್ಕಿ ಬಿದ್ದಿದ್ದೇನೆ. ಹೇಗಪ್ಪ ಪರಿಹಾರ? ನನ್ನ ಕಣ್ಣ ಮುಂದಲೇ ನನ್ನ ಮಕ್ಕಳು, ಆ ಕಡೆಗೆ ಪಾಂಡವರು, ಈ ಕಡೆಗೆ ಕೌರವರು. ಚಿಕ್ಕನ್ನಲ್ಲಿ ಕಚ್ಚಾಟ ಮಾಡಿಕೊಳ್ಳಿರುವಾಗ ಮಕ್ಕಳ ಜಗಳ ಅಂತ ನಾನು ಸ್ವಲ್ಪ ಕಡೆಗಣಿಸಿದೆ. ಆಮೇಲೆ ಯಾವುದೋ ದಾಕ್ಷಿಣ್ಯಕ್ಕೆ, ಮಮತೆಗೆ, ಮೋಹಕ್ಕೆ ಒಂದು ಪಾಡಿನಲ್ಲಿ ಸಿಕ್ಕಿ ನಾನು ಸುಮ್ಮನಿದ್ದೆ. ಹೇಗೆ ಬೆಳೆಯುದು ಇವರ ಹೋರಾಟದ ಮನೋಬುದ್ಧಿ? ಈಗ ಭೀಕರವಾದಂತಹ ಸಂಗ್ರಹವಾಗುವುದಕ್ಕೆ ಸಕಲ ಸಿದ್ಧತೆ ನಡೆದಿದೆ. ಬೇಗ ನನಗಿದ ನೋಡುದು, ನನ್ನ ಕಣ್ಣು ಮುಂದೆ, ನನ್ನ ಕಣ್ಣು ಮುಂದೆ ಬೆಳೆದಂತ ಈ ಮಕ್ಕಳೆಲ್ಲ ಮನೆಯ ಮಕ್ಕಳೇ ಹೊಡೆದಾಡ್ಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ಒಂದು ಆಸೆ ಇತ್ತು ನನಗೆ, ಹರಿ ಕೃಷ್ಣ ಅವ ಬಂದು
ಇದನ್ನೆಲ್ಲ ಸರಿಪಡಿಸಿ ಅವನು ಸಂಧಾನಕ್ಕೆ ಬಂದಂತ ಕೃಷ್ಣ ಅತ್ಯದ್ಭುತವಾದಂತ ಮಾತುಗಳಿಂದ ಎಲ್ಲರ ಮನವನ್ನು ಗೆಲ್ಲುವುದಕ್ಕೆ ಪ್ರಯತ್ನ ಮಾಡಿದ. ಆ ಕುಚ್ಚೆಯ ಡೊಂಕನ್ನು ತಿದ್ದಿದಂತ ಭಗವಂತನಾದ ಶ್ರೀಕೃಷ್ಣನಿಗೆ ನಮ್ಮ ಹುಡುಗ ದುರ್ಯೋಧನ ಬುದ್ಧಿಯನ್ನು ಬದಲಾಯಿಸುವುದಕ್ಕೆ ಆಗದೆ ಹೋಯಿತಲ್ಲ, ಬಹುಶಃ ಅವನೇ ಇಷ್ಟಪಡಲಿಲ್ಲವೋ ಏನು. ಒಬ್ಬ ವಾಸುದೇವ ಕೃಷ್ಣ, ಇನ್ನೊಬ್ಬ ಕೃಷ್ಣ ದ್ವೈಪಾಯನ ವೇದವ್ಯಾಸ, ಮತ್ತೊಬ್ಬಳು ಕೃಷ್ಣೇ. ಈ ಮೂವರಿಂದಲೇ ನಮ್ಮ ಚರಿತ್ರೆ ಬರೆಯಲ್ಪಡುತ್ತದೆ, ರೂಪ ತಾಳುತ್ತದೆ ಅಂತ ಹೇಗೆ ಗೊತ್ತಾಯಿತು? ವೇದವ್ಯಾಸರು ದಿವ್ಯ ದೃಷ್ಟಿಯಲ್ಲಿ ಕಂಡಿದ್ದರು. ಅನಿವಾರ್ಯವಾಗಿ ಒಂದು ಯುದ್ಧ ಆಗುತ್ತದೆ, ಹಾಗಾಗಿ ಅಲ್ವ ಸತ್ಯವತಿ ಅವರು ಕರ್ಕೊಂಡು ಹೋದದ್ದು. ನೀವು ಈ ಊರಿನಲ್ಲಿ ಇರುವುದು ಬೇಡ, ಈ ಮಕ್ಕಳ ಹೊಡೆದಾಟ ಮಾಡಿಕೊಂಡು ಕರಳು ನೀವು ನೋವು ಮಾಡಿಕೊಂಡು ಯಾಕೆ ಬದುಕಬೇಕು ಅಂತ. ನಾನು ಪಲಾಯನವಾದಿತ್ವವನ್ನು ಸ್ವೀಕರಿಸಲಿಲ್ಲ, ಎಲ್ಲಿಯೋ ನನ್ನೊಳಗೆ ಒಂದು ಸೆಳೆ ಇರಬೇಕು. ನಾನು ಪ್ರತಿಜ್ಞೆ ಮಾಡುವಲ್ಲಿಯವರೆಗೆ ಆ ಜನ್ಮ ಬ್ರಹ್ಮಚಾರಿ ಆಗುತ್ತೇನೆ ಆಗಿರುತ್ತೇನೆ ಎಂಬಂತ ಕಲ್ಪನೆ ನನ್ನ ಮನಸ್ಸಿನಲ್ಲಿ ಇದ್ದಿರಲಿಕ್ಕಿಲ್ಲ. ಆದರೆ ಅನಿವಾರ್ಯವಾಗಿ ಆ ಧರ್ಮವನ್ನು ಸ್ವೀಕಾರ ಮಾಡಿಕೊಂಡೆ. ಆದ್ದರಿಂದ ಆ ಸಾಂಸಾರಿಕವಾದಂಥ ವಿಷಯದಲ್ಲಿ ನಾನು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ರೀತಿಯಲ್ಲಿ ಒಂದು ಸೆಳೆತ ಇದ್ದದರಿಂದ ಇನ್ನೂ ನಾನು ಉಳಿದಿದ್ದೇನೆ. ಇವನು ಹೊಂದಿಕೊಂಡು ಬರ್ತಾರೋ, ಹಸ್ತಿನಾಮತಿಯ ನನ್ನ ಗುರುವಂಶ ಬೆಳೆಯುತ್ತದೋ ಎಂಬ ನಿರೀಕ್ಷೆಯಲ್ಲಿ ದೀಪಕ್ಕೆ ಎಣ್ಣೆ ಹಾಕುವರೆಯಲ್ಲಿ ಹೋದ್ರು. ಅಜ್ಜಯ್ಯ ಯಾರು ಯಾರು ನಡುರಾತ್ರಿ ಯಾರು ಯಾರದು ಒಳಗೆ ಬರಬಹುದೇ ಅಜ್ಜಯ್ಯ ಯಾರು? ಓ ಸುಯೋಧನ ವಂದಿಸಿಕೊಂಡಿದ್ದೇನೆ ಗುರುಕುಲ ತಿಲಕ ಮಗು ಬಾಬಾ ಸಭೆಯಲ್ಲಿ ಹಗಲು ಹೊತ್ತಿನಲ್ಲಿ ಇನ್ನಾವುದಾದರೂ ಸ್ಥಳದಲ್ಲಿ ನಿನ್ನನ್ನು ಹತ್ತಿರ ಬಾ ಹತ್ತಿರ ಬಾ ಹತ್ತಿರ ಬಾ ಅಂತ ಕರೆಯುವ ಮನಸ್ಸು ಈ ಅಜ್ಜನಿಗೆ ಆಗುತ್ತದೆ ಮಗನೇ. ಏನು ಮಾಡೋಣ, ನೀನೊಬ್ಬನೇ ಸಿಗುವುದಿಲ್ಲ. ನಿನ್ನ ಜೊತೆಗಿದ್ದಾರೆ ಆ ಕಡೆ ಈ ಕಡೆ ಒಟ್ಟು ನಾಲ್ಕೈದು ಜನ ಸೇರಿಕೊಂಡು ನೀವು ನಿಮ್ಮಟ್ಟಕ್ಕೆ ಏನೋ ನಿಮ್ಮ ರೀತಿಯ ರಾಜಕೀಯ ಸಂಬಂಧದ ವಿಚಾರವನ್ನು ಬಹಳ ಗಾಢವಾಗಿ ಮಾಡ್ತಾ ಇರ್ತೀರಿ. ನಿನ್ನನ್ನು ಆ ಗುಂಪಿನಲ್ಲಿ ನೋಡುವಾಗ ನನಗೆ ಒಳಗಿಂದೊಳಗೆ ನನ್ನ ಮೊಮ್ಮಗ ಕೌರವ ಒಬ್ಬನೇ ಸಿಕ್ಕಿದ್ರೆ ಒಮ್ಮೆ ಮಾತಾಡ್ತಿದ್ದೆ ಅಂತ. ಆಗಲಿಲ್ಲ ಮಗನೇ, ಯಾಕಂದ್ರೆ ಮನುಷ್ಯ ಸ್ವಭಾವದಲ್ಲಿ ಒಂದು ಗುಣ ಉಂಟು. ಯಾವುದು ಅಜ್ಜಯ್ಯ? ಒಬ್ಬನೇ ಇದ್ದಾವಾಗ ಒಬ್ಬನ ಬುದ್ಧಿ ಒಂದು ರೀತಿ ಇರ್ತದೆ, ಅದೇ ವ್ಯಕ್ತಿ ನಾಲ್ಕು ಜನರ ಒಟ್ಟಿಗೆ ಇದ್ದಾವಾಗ ಗುಂಪಿನ ಬುದ್ಧಿ ಅವನ ಮೇಲೆ ಪ್ರಭಾವ ಬೀರ್ತದೆ. ಅವಾಗ ಮಂದೆಯಲ್ಲಿ ಒಂದಾಗಿ ಹೋಗುತ್ತಾನು. ಹಾಗಾಗಿ ನೀನು ಒಬ್ಬನೇ ಸಿಕ್ಕಿದ್ರೆ ನಾನು ಹೇಳಬೇಕಾದದ್ದನ್ನು ಹೇಳಿ ನಾನು ಊಹಿಸುವ ರೀತಿಯಲ್ಲಿ ನಿನ್ನ ಮನಸ್ಸನ್ನು ಪರಿವರ್ತನೆ ಮಾಡಬಹುದೇ ಎಂಬ ಆಸೆಯಲ್ಲಿ ಇದ್ದವನು.
ಈಗ ಬಂದಿದ್ದೇನಲ್ಲ ಅಜ್ಜಯ್ಯ. ಹತ್ತಿರ ಬಾ ಮಗನೇ, ಹತ್ತಿರ ಬಾ, ಹತ್ತಿರ ಬಾ. ತೊಡೆ ಸೋಂಕಿನಲ್ಲಿ ಕುಳಿತುಕೋ. ಇದು ನೀನು ಕುಳಿತುಕೊಳ್ಳಬಹುದಾದಂತಹ ಮಂಚವೇ. ಸಂಕೋಚ ಆಗುವುದಾದ್ರೆ ಮುಂದೊಂದು ಆಸನ ಉಂಟು. ಅಜ್ಜನಾದ ನಿಮ್ಮ ಮುಂದೆ ಸಂಕೋಚವ ನನಗೆ. ನಿಮ್ಮ ತೊಡೆಯಲ್ಲಿ ಕುಳಿತುಕೊಳ್ಳುತ್ತಾ ಇದ್ದವನಲ್ವ ನೆನಪು ಮಾಡಿ ಕೊಟ್ಟೆ ಮಗನೇ, ಕಣ್ಣೀರು ಬರ್ತಾ ಉಂಟು ನನಗೆ. ನೀನು ನನ್ನ ತೊಡೆಯ ಮೇಲೆ ಕುಳಿತುಕೊಂಡು ಸಣ್ಣ ಮಗುವಾಗಿರುವಾಗ ಇದೇ, ಇದು ಅವಾಗ ಕಪ್ಪು ಬಣ್ಣ ಇತ್ತು, ಈಗ ಬಿಳಿಯಾಗಿದೆ. ಇದೇ ಬಣ್ಣವಾದ ಈ ಗಡ್ಡವನ್ನು ನೀನು ಎಳೀತಾ ಇದೆಯಲ್ಲ, ಆವಾಗ ಕಣ್ಣೀರು ಬಂದದ್ದುಂಟು ನನಗೆ. ಕೂದಲಲ್ಲಿ ಎಷ್ಟು ನೋವಾಗ್ತದೆ ಅಂತ ನೋವಿಗೆ ನೋವಿನ ಅನುಭವಿದ್ದವನಿಗೆ ಗೊತ್ತಾಗುದಲ್ವಾ? ಹೌದಪ್ಪ. ಆದರೂ ನನಗೆ ಸಂತೋಷ ಇತ್ತು, ನನ್ನ ಮೊಮ್ಮಗ, ನನ್ನ ಮೊಮ್ಮಗ. ಈ ಗುರುಕುಲವನ್ನು ಬೆಳೆಸುವವನು, ಗುರುಕುಲಕ್ಕೆ ತಿಲಕ ಪ್ರಯಾಣಾಗಬೇಕಾದವನು, ಇಡೀ ವಂಶವನ್ನು ಬೆಳಗಿಸುವವನು ಅಂತ ಕಲ್ಪಿಸಿಕೊಂಡು ನಿನ್ನ ಕೊಂಡಾಟದಿಂದ ನಿನ್ನ ಸಾಕಿದ್ದೇನೆ. ಒಂದು ಅರ್ಧ ಗಳಿಗೆ ಆದ ಮೇಲೆ ಬಟ್ಟೆಯನ್ನು ಬದಲಾಯಿಸುತ್ತಿಂಟು ನೀನು ಮಗುವಾಗಿಲ್ಲಿದ್ದಾವಾಗ, ನನ್ನ ಮನೆಯಲ್ಲಿ ಕುಳಿತಾವಾಗ. ಅದನ್ನೆಲ್ಲ ಎಷ್ಟು ಪ್ರೀತಿಯಿಂದ ನಾನು ಅನುಭವಿಸಿದ್ದೇನೆ ಮಗನೇ. ಈಗ ಹಾಗೆಲ್ಲ ಬೆಳೆದಿದ್ದಿ. ಹೌದು, ನೋಡಿದ್ರ ಹೊತ್ತು ನಡುರಾತ್ರಿ ಆಯ್ತು. ಈ ಹೊತ್ತು ನಿನ್ನಂತವನು ಒಬ್ಬನೇ ಇಲ್ಲಿಗೆ ಬರುವುದಕ್ಕೆ ಪ್ರಶಸ್ತವಾದ ಹೊತ್ತು ಅಂತ ನಾನು ಊಹಿಸುವುದಿಲ್ಲ. ಇದು ನಿಶೀಥ ಕಾಲ. ಜ್ಯೋತಿಷ್ಕರ ಹತ್ರ ಕೇಳಿದ್ರೆ ಹೇಳ್ತಾರೆ, ಈ ಜಾಮವನ್ನೆಲ್ಲ ಪ್ರತ್ಯೇಕ ಮಾಡಿ ಮಧ್ಯರಾತ್ರಿ ಹೊತ್ತು ಉಂಟಲ್ಲ, ಅದಕ್ಕೆ ಅವರು ನಿಶೀಥ ಕಾಲ ಅಂತ ಹೇಳ್ತಾರೆ. ಅದು ಬಿಡು, ನಿನಗಿಂತ ನಿಶಿತವಾದ ಕಾಲ. ಯಾಕೆ ನಿಶಿತವಾದ? ನಿಶಿತವಾದ್ರೆ ಹರಿತವಾದ ಕಾಲ ಅಂತಲ್ವ ಮಗನೇ? ಹೌದು, ರಾಜಕಾರಣಿಗಳ ಮನಸ್ಸೆಲ್ಲ ಹರಿತಾಗುವುದು, ಬುದ್ಧಿ ಚುರುಕಾಗುವುದು ಬಹುಶಃ ರಾತ್ರಿ ಹೊತ್ತಿಗೆಯೇ ಇರಬೇಕು. ಎಲ್ಲೆಲ್ಲಿ ಯಾರ್ಯಾರ ಮನೆಗೆ ಹೋಗಿ ಏನೇನು ಚಿಂತನೆ ಮಾಡಿ ಮರುದಿವಸಕ್ಕೆ ನಿರ್ಣಯವನ್ನು ಹೇಗೆ ಬದಲಾಯಿಸುತ್ತಾರೆ ಅಂತ ಗೊತ್ತಾಗದಂತ ದ್ವಾಪರ ಯುಗ ಇದು. ಹೌದು, ಹಾಗಾಗಿ ನೀನು ನಿನ್ನ ಬುದ್ಧಿ ಬಹಳ ಹರಿತವಾದಂತ ನಡುಕಾಲದಲ್ಲಿ ಬಂದಿದ್ದೀ ಎಂದು ನಾನು ಊಹಿಸಬಹುದೇ? ನೀನೊಬ್ಬನೇ ನಿಶಿತ ಕಾಲದಲ್ಲಿ ಬಂದೆ ಅಲ್ಲ ಮಗನೇ. ಬಹಳ ಸಂತೋಷವಾಯಿತು. ಏನು ಬಂದೆ ಅಂತ ಕೇಳಬಹುದು, ಆದ್ರೆ ಕೇಳುವ ಮೊದಲು ಮನಸ್ಸಿನಲ್ಲಿ ಒಂದು ನೋವುಂಟು. ನಿನ್ನ ಮುಖ ನೋಡಿದರೆ ಏನೋ ಒಂದು ವ್ಯಥೆ ಉಂಟು ಹಾಗೆ ನನಗೆ ಭಾಸವಾಗುತ್ತದೆ. ನಿನ್ನಂಥವನಿಗೆ ಏನು ವ್ಯಥೆ? ಉಳಿದವರಿಗೆಲ್ಲ ವ್ಯಥೆಯನ್ನು ಕೊಟ್ಟವನು ನೀನು ಮಗನೇ. ಬೇಸರ ಮಾಡಿಕೊಂಡು ಹೇಳಿದೆ ಅಂತ ಹೇಳಿ. ಇಲ್ಲ ಅಜ್ಜಯ್ಯ, ನೀವು ಹೇಳುವುದಂತ ಹೇಳಿ. ಈಗ ನಿನ್ನ ಮುಖದಲ್ಲೇ ನಾನು ವ್ಯಥೆಯನ್ನು ಕಾಣುತ್ತೇನೆ ಅಂತಾದ್ರೆ, ಇದು ನೀನು ಅಜ್ಜನಿಂದ ಏನನ್ನಾದರೂ ಬಯಸುವ ದೃಷ್ಟಿಯಿಂದ ಮುಖಕ್ಕೆ ಹೇರಿಕೊಂಡ ಭಾವವೋ ಸಹಜ ಭಾವವೋ? ಮೊನ್ನೆ ಮೊನ್ನೆ ಕೃಷ್ಣ ಬಂದಿದ್ದ, ಅವ ಹೇಳಿದ ಯುದ್ಧ ಬೇಡ 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 ಅಂತ ಹೇಳಿ. ನೀನು ಯುದ್ಧವೇ ಬದ್ಧ ಅಂತ ಹೇಳಿ ಕೊಟ್ಟು ಬಿಟ್ಟೆ ಅಲ್ಲ ರಣವೀಳ್ಯವನ್ನು ಆ ಹರಿಯಲ್ಲಿ. ಇದೆಲ್ಲ ನೋವಿನ ಸಂಗಡ. ನಿನ್ನ ಮುಂದೆ ನಾನು ಈ ವಯಸ್ಸಿನಲ್ಲಿ ಈ ಹೊತ್ತಿನಲ್ಲಿ ಇಷ್ಟು ಸಂಖ್ಯೆಯಲ್ಲೆಲ್ಲ ಸೇನೆ ಕೂಡಿರುವ ಕಾಲದಲ್ಲಿ ವ್ಯಥೆಯನ್ನು ವಿಷದ ಪಡಿಸಿದರೆ ಏನು ಪ್ರಯೋಜನ? ನೀನು ಬಂದದ್ದೇನು ಅಜ್ಜಯ್ಯ? ಏನು ಬಂದದ್ದು ಹೇಳು. ಮೊನ್ನೆ ವಿಚಾರ ನಿಮಗೂ ಗೊತ್ತುಂಟಲ್ಲ. ಮೊನ್ನೆ ವಿಚಾರ ಅಂದ್ರೆ ಯಾವ ವಿಚಾರ? ಹರಿಯುಳು ದೂರವಿರುವುದಿಲ್ಲ.
ಮಧ್ಯರಾತ್ರಿ ಈ ಹೊತ್ತು. ಹೌದು. ಏಕಾಂತದಲ್ಲಿರುವಂತಹ ನಿಮ್ಮ ಬಳಿಗೆ ಬಂದಿದ್ದೆ. ಏನು ಬಂದೆ, ಮುಖ ಏನು ಮಾಡಿದೆ ಮಗನೇ ಎನ್ನುವುದಾಗಿ ಕೇಳ್ತಾ ಇದ್ದೀರಲ್ಲ. ಬಿಡಿಸಿಕೊಳ್ಳಲಾಗದಂತಹ ಮೋಹದಿಂದ ತಡೆಯಲಾಗದ ಪ್ರೀತಿಯಿಂದ ಆ ಮಾತನ್ನು ಕೇಳಿದ್ದೇನೆ ಮಗನೇ. ಹೌದಜ್ಜಯ್ಯ, ಮೊಮ್ಮಕ್ಕಳಾದಂತಹ ನಮ್ಮ ಮೇಲೆ ಯಾವ ರೀತಿಯ ಒಂದು ಪ್ರೀತಿಯನ್ನು ಮೋಹವನ್ನು ನೀವು ಇರಿಸಿಕೊಂಡವರು ಎನ್ನುವುದನ್ನು ನಾನು ಬರಲೆ. ಈ ಕಾಲಕ್ಕೆ ನನ್ನದ್ದಾದಂತಹ ನಡೆಯಿಂದ ನಿಮ್ಮ ಮನಸ್ಸು ಬಹಳಷ್ಟು ಘಾಸಿಗೊಂಡಿದೆ ಎಂಬ ವಿಚಾರವನ್ನು ನಾನು ಬರಲೆ. ಗೊತ್ತಿದೆ ಉಂಟಲ್ಲ ನಿನಗೆ. ಏನು ಮಾಡೋಣ ಹೇಳಿ ಅಜ್ಜಯ್ಯ. ಏನೇ ಆದರೂ ಪಾಂಡವರ ಮೇಲಿನ ನನ್ನದ್ದಾದಂತಹ ದೃಷ್ಟಿಕೋನ ಅದು ಯಾವತ್ತೂ ಬದಲಾಗುವ ಹಾಗಿಲ್ಲ. ಮೊನ್ನೆ ಬದಲಾಯಿಸಿಕೊಳ್ಳುವುದಕ್ಕೆ ನಿನ್ನಿಂದ ಸಾಧ್ಯವೂ ಇಲ್ಲ. ಸಂಧಾನಕ್ಕೆ ಕೃಷ್ಣ ಬಂದಾವಾಗ ನೀನು ಅದನ್ನೇ ಹೇಳಿದ್ದಿ. ಎಲ್ಲಾ ಯತ್ನಗಳು ನಿಷ್ಫಲವಾಗಿ ಕೊನೆಗೆ ಬಂದವ ಆ ಕೃಷ್ಣ. ಅವನಲ್ಲಿಯೇ ಹೇಳಿದ್ದೇನೆ, ಧರಣಿಯಂ ಪಾರ್ಥಿವರ್ ಸೋತ ಮೇಲೆ ಅರಿಗಳನ್ನು ಧುರದಲ್ಲಿ ಗೆದ್ದು ರಾಜ್ಯವನ್ನು ವಶಪಡಿಸಿಕೊಳ್ಳತಕ್ಕದ್ದು ಎನ್ನುವುದಾಗಿ. ಐದು ಗ್ರಾಮಗಳನ್ನು ಕೇಳಿದ್ರೆ ಸಾಮದಿಂದ ಸೂಜಿಯ ಮನೆಯಷ್ಟು ಜಾಗವನ್ನು ಕೊಡಲಾರೆ ಹೇಳಿದೆ ನೀನು ಎಂಬ ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದೆ. ಮಾತ್ರವಲ್ಲ, ಧುರವೀಳ್ಯವನ್ನು ಕೊಟ್ಟು ಕಳುಹಿಸಿದವನಿದ್ದೇನೆ. ಕಣ್ಣು ಮುಚ್ಚಿ ಕಿವಿ ತೆರೆದು ನಾವು ಅದನ್ನೆಲ್ಲ ಗಮನಿಸಿದ್ದೇವೆ. ಹ, ವಿಚಾರವನ್ನು ತಿಳಿದಂತಹ ಪಾಂಡವರು ಯಾವ ನಡೆಯಲ್ಲಿ ಮುಂದುವರಿಯುತ್ತಾರೆ, ಯಾವ ರೀತಿಯಲ್ಲಿ ಹೆಜ್ಜೆ ನಿಲ್ಲಿಸುತ್ತಾರೆ ಎನ್ನುವುದಾಗಿ ನಾನು ಯೋಚಿಸಿದ್ರೆ ಅದಕ್ಕೆ ವ್ಯತಿರಿಕ್ತರಾಗಿ ಅವರು ಬಹಳಷ್ಟು ವೇಗವಾಗಿ ಮುಂದಾಡಿ ಇಟ್ಟಿದ್ದಾರೆ ಅಜ್ಜಯ್ಯ. ಬಂದರೆ ಪಾಂಡವರು ಸರಿ. ಚಾರಕರು ಬಂದು ಹೇಳಿದಂತಹ ಮಾತು, ಏಳಕ್ಷ ಹಿಡಿಯ ಸೇನೆಯಂತೆ ದೃಷ್ಟದ್ಯುಮ್ನ ಮುಂದಾಳತ್ವವಂತೆ ಕುರುಕ್ಷೇತ್ರದಲ್ಲಿ ಬಂದು ಬೀಡು ಬಿಟ್ಟಿದ್ದಾರಂತೆ. ಎಷ್ಟು ಧೈರ್ಯ ನೋಡಿ ಅವರಿಗೆ. ಸೈನ್ಯ ಸಂಗ್ರಹ ನಮ್ಮಲ್ಲಿಯೂ ಆಗಿದೆ, 11 ಕ್ಷೋಹಿಣಿಯಾಗಿದೆಯಲ್ಲ. ಮಾತ್ರವಲ್ಲ, ನಮ್ಮ ಪಕ್ಷದಲ್ಲಿರುವಂತಹ ಅತಿರಥ ಮಹಾರಥರ ವಿಚಾರ ಅವರಿಗೆ ತಿಳಿದಿಲ್ಲ ಎನ್ನುವುದಾಗಿ ನನಗೀಗ ಗೋಚರಿಸ್ತದೆ. ಏನು ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಹಾಗೆಯೇ ಅಶ್ವತ್ಥಾಮ, ಕೃಪಾ, ಸೈಂಧವಾದಿ ಬಲಭಟರು, ಶಲ್ಯಭೂಪಾಲ, ಇಂತಹ ಮಹಾವಿಕ್ರಮಿಗಳನ್ನು ಒಳಗೊಂಡಂತಹ ಸೇನೆಯನ್ನು ಎದುರಿಸುವುದಕ್ಕೆ ಇಷ್ಟೊಂದು ಉತ್ಸಾಹದಿಂದ ಮುಂದೆ ಬಂದಿದ್ದಾರಲ್ಲ, ಮುಂದೆ ನಡೆಯುವಂತಹ ದುರದಲ್ಲಿ ಅವರನ್ನು ಕಾಪಾಡುವವರು ಯಾರಿದ್ದಾರೆ ಅಜ್ಜಯ್ಯ? ಹುಡುಗ ಆ
ಇಷ್ಟು ದಿವಸದಲ್ಲಿ ಆಗದ್ದು ಒಂದು ರಾತ್ರಿಯಲ್ಲಿ ನಡೆದು ಹೋಗುತ್ತದೆ ಎನ್ನುವುದಾಗಿ
ಭಾವಿಸಿದ್ನು ಕೃಷ್ಣ. ಮನುಷ್ಯನ ಮನಸ್ಸಿನಲ್ಲಿ ಹಾಗೊಂದು ಆಸೆ ಒಮ್ಮೆ ಇರ್ತದೆ, ಹಾಗಾಗಿ ಅಲ್ವೇ ಪ್ರವಾಹ ಬಹಳ ವೇಗದಲ್ಲಿ ಸಾಗುತ್ತಿರುವಾಗ ಒಂದು ಕಡ್ಡಿ ಸಿಕ್ಕಿದ್ರೆ ಸಾಕು, ನನಗೆ ಬದುಕೊಳ್ಳಿಕ್ಕೆ ಆಗ್ತದ ಅಂತ ಹಿಡಿಯುತ್ತಾರೆ ಮನುಷ್ಯ, ಆಗೋದಿಲ್ಲ. ಹಾಗೆ ನಾವು ಅದರ ಬಗ್ಗೆ ಆಸೆಯನ್ನು ಇನ್ನೂ ತಾಳಿದ್ದೇವೆ. ಅದರ ಆಧಾರದಿಂದಲೇ ಇಷ್ಟು ನಾನು ಮಾತನ್ನು ಮುಂದುವರಿಸುತ್ತಿರುವುದು. ಇನ್ನು ಹರಿಯಳು ದುರವೆನ್ನುತ್ತಾ ವೀಳ್ಯ ಕೊಟ್ಟವನು. ನಾವು ಅವನಲ್ಲ ಶ್ರೀಕೃಷ್ಣ ಅಂತಲೇ ಸ್ವೀಕರಿಸಿದ್ದವನು. ಕೃಷ್ಣ ಬೇರೆ, ಹರಿ ಬೇರೆ, ವಿಷ್ಣು ಬೇರೆ ಅಂತಲ್ಲ. ಆದರೆ ಆ ಕೃಷ್ಣ ಸಾಮಾನ್ಯನಲ್ಲ ಎನ್ನುವುದನ್ನು ನೀನು ಮರೆಯಬಾರದು. ಅವ ಯಾರು? ಕೃಷ್ಣಸ್ತು ಸ್ವಯಂ ಭಗವಾನ್. ವೈಕುಂಠದಲ್ಲಿ ಇರುವಂತ ಆ ಮಹಾವಿಷ್ಣುವೇ ಈ ದ್ವಾಪರಯುಗದಲ್ಲಿ ಕೃಷ್ಣನಾಗಿ ಅವತರಿಸಿದ್ದಾರೆ ಎನ್ನುವುದಕ್ಕೆ ಸಾವಿರಾರು ಉದಾಹರಣೆ ಉಂಟು. ಕೃಷ್ಣನು ತೀರ ಸಣ್ಣವನಾಗಿರುವಾಗ ಅವನ ಬಾಲ ಲೀಲೆಯನ್ನು ನೋಡು. ನಂದಗೋಕುಲದ ಗೋಪಿಯಕ್ಕೆಲ್ಲ ಬಾಲಲೀಲೆ ಆದದ್ದು ಸರಿ, ಪೂತನಿ ಶಕಟ ದೇನುಕ ಬಕ ಮೊದಲಾದವರೆಲ್ಲ ಸಾಲು ಸಾಲಾಗಿ ಬಂದರು. ಸಣ್ಣ ಹುಡುಗ ಕೊಲ್ಲುವುದಕ್ಕೆ ಹೇಗೆ ಸಾಧ್ಯವಾಯಿತು? ಅವ ಭಗವಂತ ಅಲ್ಲವೆಂದಾಗಿದ್ದರೆ ಸೋದರ ಮಾವನಾದಂತಹ ಕಂಸನನ್ನೇ ಛೇದಿಸಿದ್ದಾನೆ ಶ್ರೀಕೃಷ್ಣ. ಆಮೇಲೆ ದ್ವಾರಕೆಯಲ್ಲಿ ಈ ಹೊತ್ತಿಗೆ ತನ್ನ ಕೇಂದ್ರ ಸ್ಥಾನವನ್ನು ಇರಿಸಿಕೊಂಡು ಸಮಸ್ತ ಆರ್ಯಾವರ್ತದಲ್ಲಿ ತನ್ನ ಪ್ರಭಾವವನ್ನು ಬೀರಿದ್ದಾನೆ. ತನ್ನದು ಲೋಕ ಸಂಗ್ರಹ ಅಂದ್ರೆ ಧರ್ಮ ಸ್ಥಾಪನೆ ಅಂತ ಹೇಳಿದ್ದಾನೆ ಶ್ರೀಕೃಷ್ಣ. ಅವ ಆದಿನಾರಾಯಣ, ಮೂಲದಲ್ಲಿ ವೈಕುಂಠದಲ್ಲಿ ಇರುವಂತ ಪ್ರಪಂಚವನ್ನು ಪಾಲಿಸುವ ಶಕ್ತಿಯೇ ಆ ಮಹಾವಿಷ್ಣುವೇ. ಕೃಷ್ಣನಾಗಿ ಅವತರಿಸಿದ್ದು ಯಾರಲ್ಲಿ? ದೇವಕಿಯ ಅಷ್ಟಮ ಗರ್ಭದಲ್ಲಿ. ದೇವಕಿಯ ಮದುವೆಯ ದಿಬ್ಬಣ ಹೋಗುವಾಗಲೇ ಅಶರೀರವಾಣಿ ಕೇಳಿತು. ಅಶರೀರವಾಣಿ ಯಾರು ಹೇಳಿದ್ದಂತ ಗೊತ್ತಾಗಲಿಲ್ಲ, ಆದ್ರೆ ಮಾತಂತೂ ಖಚಿತವಾದದ್ದೇ. ದೇವಕಿಯ ಅಷ್ಟಮ ಗರ್ಭದ ಶಿಶು ನಿನಗೆ ಮರಣ. ಹಾಗಿದ್ರೆ ಆ ಪ್ರಪಂಚವನ್ನು ಪಾಲಿಸುವ ಮಹಾವಿಷ್ಣುವೇ ಅಲ್ಲಿಯೇ ಪ್ರೀತಿಯಲ್ಲಿ ಒಂದು ಸಂಕಲ್ಪ ಮಾಡಿದ್ದಾನೆ, ತಾನು ಹುಟ್ಟುವುದಾದ್ರೆ ಹುಟ್ಟಬೇಕಾದದ್ದು ದೇವಕಿಯ ಗರ್ಭದಲ್ಲಿ ಅಂತ. ಮೋದದಿ ದೇವಕಿ ಕುದಿಸಿ ಸಾಗರದಲ್ಲಿ ಪಾಂಡುಜಾತರನ್ನು ಪೊರೆಯುತ್ತಾ ಇದ್ದಾನೆ. ದ್ರೌಪದಿ ಸ್ವಯಂವರದಲ್ಲಿ ಕೃಷ್ಣ ಮೊತ್ತ ಮೊದಲ ಬಾರಿಗೆ ಪಾಂಡವರ ಬದುಕನ್ನು ಪ್ರವೇಶ ಮಾಡಿದ್ದು ಸ್ವಯಂವರ ಮಂಟಪದಲ್ಲಿ ಅವ ಕಾಣಿಸಿಕೊಂಡ. ಕುಂತಿಗೆ ಸಂಬಂಧಿ, ಆದರೆ ನೇರ ಪಾಂಡವರ ಬದುಕಿನಲ್ಲಿ ತಾನು ಕೈಯಾಡಿಸುತ್ತಾ ಅವರನ್ನು ಪೊರೆಯುವ ಮಹಿಮೆಗಳನ್ನೆಲ್ಲ ತೋರಿದವನು ಯಾರು? ಯಾರು? ಶ್ರೀಕೃಷ್ಣ. ನೀನು ಹೇಳ್ತಿ ನಿನ್ನಲ್ಲಿ 11 ಅಕ್ಷೋಹಿಣಿ ಸೇನೆ ಉಂಟು, ಆಮೇಲೆ ನೀವೆಲ್ಲರೂ ಇದ್ದೀರಿ ಬುದ್ಧಿವಂತ. ಹೌದು, ನಿನ್ನದು ನಡುರಾತ್ರಿ ಚೆನ್ನಾಗಿ ಕೆಲಸ ಮಾಡ್ತದೆ. ನಾನು ಇದ್ದೇನ ಇಲ್ಲವ ಅಂತ ನನ್ನ ಅಭಿಪ್ರಾಯ ಕೇಳೋ ಮೊದಲೇ ನಿನ್ನ ಪಕ್ಷಕ್ಕೆ ಹೋರಾಟಗಾರನಾಗಿ ನನ್ನನ್ನು ಸೇರಿಸಿಕೊಂಡೆ ಅಲ್ಲ. ಇದು ನಾನು ಬರ್ತೇನಿಲ್ವ ಮತ್ತೆ ನಿಶ್ಚಯ ಮಾಡೋಣ ಅಂತ ಕೃಷ್ಣನಲ್ಲಿ ರಣವೀಳ್ಯವನ್ನು ಕೊಟ್ಟವನು ನೀನು. ಹೌದು, ಪಾಂಡವರನ್ನು ಎಷ್ಟು ಬಗೆಯಲ್ಲಿ ಪೊರೆದಿದ್ದಾನೆ ಅನ್ನುವುದಕ್ಕೆ ನಿನಗೆ ಉದಾಹರಣೆ ನಾನು ಮತ್ತೆ ನೆನಪು ಮಾಡಿಕೊಡ್ಬೇಕ? ಒಂದೇ ಒಂದು ಅಕ್ಷಯ ಪಾತ್ರೆಯ ಸಂದರ್ಭ ಸಾಲದರಲ್ಲಿ. ಹೌದಪ್ಪ, ನೀನೇ ಕಳಿಸಿಕೊಟ್ಟೆ ದುರ್ವಾಸರನ್ನು. ಏನಾದ್ರೂ ಮಾಡಿ ಪಾಂಡವರನ್ನು ಮೋಸದಲ್ಲಿ ಸೋಲಿಸಬೇಕು, ಗತಿ ಕೆಡಿಸಬೇಕು ಅಂತ ಹೇಳಿಕೊಂಡು ದ್ರೌಪದಿಯ ಸೂರ್ಯದತ್ತವಾದಂತ ಪಾತ್ರೆಯಲ್ಲಿ ಒಂದು ಅಗಳು ಉಳಿದಿತ್ತು. ಅವಳು ಅದೇ ಪಾತ್ರೆ ಚೆನ್ನಾಗಿ ತೊಳೆಯಲಿಲ್ಲ. ಹಾಗಾದ್ರೆ ಯಾಕೆ ಅದೆಲ್ಲ ಸಂಸಾರದ ವಿಷಯ? ನಾನಂತೂ ಸಂಸಾರಿ ಅಲ್ಲ. ಅಂತೂ ಕೃಷ್ಣನಿಗೆ ಒಂದು ಅಗಳು ಸಿಕ್ಕಿತು, ಸ್ವೀಕರಿಸಿದ. ದೂರ್ವಾಸರ ಎಲ್ಲ ಶಿಷ್ಯರಿಗೆ ಹೊಟ್ಟೆ ತುಂಬಿತು. ನಿನ್ನದು ನಡೆಯುತ್ತೆ ಏನಾದ್ರೂ ಪ್ರಯತ್ನ? ಇದು ಒಂದು ಉದಾಹರಣೆ. ಹಸ್ತಿನಾವತಿಯಲ್ಲಿ ಪಾಂಡವರು ಇರುವ ಕಾಲದಿಂದ ಕಪಟ ದ್ಯೂತವನ್ನು ಬಲೆದವರನ್ನು ನೀನು ಕಾಡಿಗೆ ಅಟ್ಟಿದ ಸಮಯದಲ್ಲಿಯೂ ಕೂಡ, ಆಮೇಲೆಯೂ ಕೂಡ ಎಲ್ಲೆಲ್ಲ ನೀನು ಆ ಪಾಂಡವರನ್ನು ಸೋಲಿಸಬೇಕು, ಕಟ್ಟಿ ಹಾಕಬೇಕು, ದಮನಿಸಬೇಕೆಂಬಂತ ಪ್ರಯತ್ನವನ್ನು ಮಾಡಿದೆಯೋ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿ ಕೃಷ್ಣ ಅವರನ್ನು ಪಡೆದಿದ್ದಾನೆ. ಈಗ ನೀನು ಕೇಳ್ತಿ, ರಣವೀಳ್ಯ ಪಡೆದಂತ ಕೃಷ್ಣ ಪಾಂಡವರನ್ನು ರಕ್ಷಿಸ್ತಾನ ಅಂತ ಹೇಳ್ಕೊಂಡು ಕೃಷ್ಣ ರಕ್ಷಣೆ ಉಂಟು ಮಗನೇ ಅಜ್ಜಯ್ಯ ಬರೆಯುತ್ತಾನೆ. ಮಹಾ ಮಹಿಮಾ ಅವನು.
ಹೊರೆಯುವ ಮಗಿ ಮನು ವಿಪಿನ ಚರಿಸುವ ಕಾಲದಡು ಶಿಕ್ಷಣಕ್ಕಾಗಿ ಮೇದಿನಿಗೆ ಅವತರಿಸಿದವ ಕೃಷ್ಣ, ಕಂಸಾದಿಗಳನ್ನು ಛೇದಿಸಿದ್ದಾನೆ, ಈಗ ಪಾಂಡವರ ರಕ್ಷಕನಾಗಿದ್ದಾನೆ ಎನ್ನುವುದಾಗಿ ಹೇಳುತ್ತಾ ಇದ್ದೀರಲ್ಲ, ಅದು ವಾಸ್ತವ? ನಿಮ್ಮ ಎಲ್ಲ ವಿಚಾರವನ್ನು ಒಪ್ಪಿಕೊಳ್ಳಬಹುದು, ನಿನಗೇನು ಸಂದೇಹ ಅದರಲ್ಲಿ? ಆದರೆ ಪಾಂಡವರ ರಕ್ಷಣೆಗೆ ಮುಂದಾಗಿದ್ದಾನೆ ಎಂಬ ಆ ಮಾತನ್ನು ಮಾತ್ರ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಕಾಡಿನಲ್ಲಿ ಅದೆಷ್ಟು ಕಷ್ಟವನ್ನು ಅನುಭವಿಸಿದರು ಪಾಂಡವರು, ಅದು ಅವರ ಪ್ರಾರಬ್ಧ. ಆ ಕಾಲಕ್ಕೆ ಎಲ್ಲಿಯೂ ಕೃಷ್ಣ ಅವರನ್ನು ಕಾಪಾಡಿದ್ದು ಅವರ ರಕ್ಷಣೆಗೆ ಮುಂದಾದ್ದು ನನ್ನ ಗಮನಕ್ಕೆ ಬರಲಿಲ್ಲ. ಅದೆಲ್ಲ ವಿಚಾರವನ್ನು ಬಿಡುವ, ಯುದ್ಧವೇ ಬದ್ಧ ಎಂಬ ನಿರ್ಧಾರಕ್ಕೆ ನಾವು ಬಂದಾಗ ಯಾದವರ ಸಹಾಯವನ್ನು ಯಾಚಿಸಿ ಹೋಗಿದ್ದೆ ನಾನು. ಆ ಕಡೆಯಿಂದ ಪಾರ್ಥನು ಬಂದಿದ್ದ. ಆ ಕಾಲಕ್ಕೆ ನನಗೆ ಗೊತ್ತಿದೆ ಕೃಷ್ಣ ಪಾಂಡವ ಪಕ್ಷದವನೇ ಎನ್ನುವುದಾಗಿ ಒಂದು ಮಾತನ್ನು ಹೇಳಿದ. ನನ್ನಿಂದ ಯುದ್ಧ ಮಾಡುವುದಕ್ಕೆ ಸಾಧ್ಯ ಇಲ್ಲ, ಚಕ್ರವನ್ನು ಎತ್ತುವುದಕ್ಕೆ ಆ ಬಲುಹು ನನ್ನಲ್ಲಿ ಇಲ್ಲ, ಹೋರಾಟಕ್ಕೆ ನಾನಿಲ್ಲ. ಅಂತಹ ನಾನೊಂದು ಕಡೆಗೆ ಸಮಸ್ತ ಯಾದವ ಸೇನೆ, ನಾರಾಯಣಿ ಸೇನೆ, ಬಲರಾಮನ ಕೂಡ ಮತ್ತೊಂದು ಪಕ್ಷಕ್ಕೆ, ನಿಮಗೆ ಯಾವುದು ಬೇಕು ಅದನ್ನು ಆರಿಸಿಕೊಳ್ಳಿ ಎನ್ನುವುದಾಗಿ. ಯುದ್ಧ ಮಾಡದಂತಹ ಕೃಷ್ಣನನ್ನು ಪಡೆದುಕೊಂಡು ನಾವೇನು ಮಾಡುವುದಕ್ಕೆ ಸಾಧ್ಯ? ಹಾಗಾಗಿ ನಾನು ನಾರಾಯಣಿ ಸೇನೆಯನ್ನೇ ಆರಿಸಿಕೊಂಡೆ. ಹೌದು, ಮೊದಲ ಆಯ್ಕೆ ಅರ್ಜುನದ್ದು, ಅವ ನಂಗೆ ಕೃಷ್ಣ ಇರಲಿ ಅಂತ ಹೇಳಿದ. ಹೌದು, ಉಳಿದದ್ದು ನಿನಗೆ ಸಿಕ್ಕಿತು ಮಗನೇ. ಹೌದು, ಅದಕ್ಕೆ ಹೇಳುವುದು. ದಿವಸಕ್ಕೆ ಎಷ್ಟು ಮುಡಿ ಅನ್ನ ಖರ್ಚಾಗ್ತದೆ ಗೊತ್ತುಂಟ ಈಗ? ಖರ್ಚ ಆಗ್ಲಿ ಅಜ್ಜಯ್ಯ, ಆ ಬಳಿಕ ಸಂಪಾದಿಸುವುದಕ್ಕೆ ಉಂಟಲ್ಲ ನಾವು, ಆ ದೂರದೃಷ್ಟಿಯಲ್ಲಿ ಇರಿಸಿಕೊಂಡದ್ದು ನಾನು. ಮತ್ತೆ ನನ್ನ ಗುರುಗಳಾದಂತಹ ಬಲರಾಮ ದೇವರು ತಮ್ಮದ್ದಾದಂತಹ ಹಲಾಯುಧವನ್ನು ಹಿಡಿದು ನಿಂತರೆ ಒಬ್ಬರೇ ಸಾಕಾದೀತು. ಈಗ ತೀರ್ಥಯಾತ್ರೆಗೆ ಹೋಗಿರ್ಬೇಕು ಅವರು. ಆದರೂ ಸೇನೆ ಉಂಟಲ್ಲ, ಸೇನೆ ಉಂಟು ನಮಗೆ ಅಷ್ಟು ಸಾಕು. ನಮಗೆ ತಲೆ ಇದ್ರೆ ಸಾಕು ಮಗನೇ. ಅಜ್ಜಯ್ಯ, ಆ ಕಾಲಕ್ಕೆ ನೀವು ಹೇಳಿದ್ದರಲ್ಲಿ ಅರ್ಧ ಹೌದು. ಕೃಷ್ಣ ಏನಕ್ಕೇನು ಮಾಡಿಯ ಆ ಉದ್ದೇಶದಿಂದಲೇ ಒಂದು ಮಾತನ್ನು ಹೇಳಿದ್ದವನಲ್ಲಿ, ಏನು? ನೀನು ಪಾಂಡವರ ಪಕ್ಷವೇ ಹೌದು ಎನ್ನುವುದನ್ನು ನಾನು ತಿಳಿದಿದ್ದೇನೆ, ಆದರೆ ರಣದಲ್ಲಿ ಹೊಕ್ಕಿರಿಯಲಾಗದು. ಹೊಕ್ಕು ಇರಿಯಲಾಗದು, ಅವ ಯಾವ ರೀತಿ ಇರಿತಾನ ಯಾರಿಗೆ ಗೊತ್ತು ಮಗು? ಆಯುಧವನ್ನೇ ಹಿಡಿಯುವುದಿಲ್ಲ ಎಂದಾದ ಬಳಿಕ ಅವ ಇರಿಯುವುದಲ್ಲಿ, ಹಾಗಾಗಿ ಧೈರ್ಯದಿಂದ ಇದ್ದೇನೆ. ಈಗ ನೀವೇ ಹೇಳಿ. ಈಗ ಒಂದು ಕೊನೆಯ ಮಾತು ಹೇಳುತ್ತೇನೆ ಧರ್ಮರಾಯನ ಕುರಿತಾಗಿ. ಏನು ಹೇಳಿ ಅಜ್ಜಯ್ಯ? ಕೌರವ, ಓ ಕೃಷ್ಣ ಹೇಳಿದ ಮಾತಿನ ಆಧಾರದಲ್ಲಿ ಆಡುವಂತ ಮಾತಿದು. ಎಲ್ಲವನ್ನು ಮರೆತು ಬಿಡು, ಬಂದವರನ್ನೆಲ್ಲ ಹಿಂದೆ ಹೋಗ್ಲಿಕ್ಕೆ ಹೇಳೋಣ, ಯುದ್ಧ ಬೇಡವೇ ಬೇಡ. ಧರ್ಮ ಆ ಧರ್ಮರಾಯ ಅವನಲ್ಲಿ ಸಂಧಾನ ಮಾಡಿಕೊಂಡು ನೀವೊಂದು ಒಟ್ಟಾಗಿ ಚೆನ್ನಾಗಿ ಬಾಳಿ ಮಕ್ಕಳೇ ಆಗದ. ನಾವು ಈಗ ಬೇಡ, ಯುದ್ಧ ಬೇಡ. ನಿಮಗೆ ಪಾಂಡವರ ಮೇಲೆ ಕರುಣೆ ಇರುವುದೇ ಹೌದು ಅಂತಾದ್ರೆ, ಹೌದು ಅಂತಾದ್ರೆ
ಒಂದೋ ಪಾಂಡವ ಪಕ್ಷವನ್ನು ನೀವು ಸೇರಿಕೊಳ್ಳಲಿ. ಏನು ಏನು ಹೇಳಿದ್ರಿ ನೀನು? ಇಲ್ಲ ಅಂತ ಆದ್ರೆ ನಮ್ಮ ಸೇನಾಧಿಪತಿಯಾಗಿ ಮುಂದುವರಿಯಬೇಕು. ಕೌರವ ಬ್ರಹ್ಮಚಾರಿ, ವೀರ್ಯ ತೇಜಸ್ಸು ಸಶಕ್ತವಾಗಿದೆ ನನ್ನಲ್ಲಿ, ನನ್ನನ್ನು ಕೆಣಕಿ ಬಿಟ್ಟೆಯಲ್ಲ. ಪಾಂಡವರ ಕಡೆಗೆ ಮನಸ್ಸಿರುವುದಾದ್ರೂ ನೀವು ಪಾಂಡವರ ಪಕ್ಷವನ್ನು ಸೇರಿಕೊಂಡು ಏನು ಪಕ್ಷಾಂತರ ಮಾಡುವಂತ ಜಾತಿಗೆ ಸೇರಿದವನು ನಾನು. ನೀನು ಹುಟ್ಟುವುದಕ್ಕಿಂತ ಮೊದಲು ನಿನ್ನ ಅಜ್ಜ ಶಂತನು ಮಹಾರಾಜರ ಕಾಲದಲ್ಲಿಯೇ ನಾನು ನನ್ನ ನಿಷ್ಠೆಯನ್ನು ಸಿಂಹಾಸನಕ್ಕೆ ಪಣವಾಗಿಟ್ಟವನು. ಹಸ್ತಿನಾವತಿಯ ಮಾನ ಸಂರಕ್ಷಕನಾಗಿ ನಾನು ಸದಾಕಾಲ ಇರ್ತೇನೆ ಅಂತ ಹೇಳಿದವನು. ಆದ್ದರಿಂದ ನೀನೀಗ ಹೊಸತ ಹೇಳಬೇಕಾದದ್ದಿಲ್ಲ. ನಾನು ಹಳೆಯ ಸೇನಾಧಿಪತಿ. ನಾನು ಇರುವಲ್ಲಿಯವರೆಗೆ ಇನ್ನು ಯಾರು ಸಕಲ ಸೇನೆಗೆ ಅಧಿಪತಿ ಆಗುತ್ತಾನೆ? ವಹಿಸಿಕೊಂಡಿದ್ದೇನೆ ಸೇನಾಧಿಪತ್ಯವನ್ನು. ಬರೇ ಲೆಕ್ಕ ಬರ್ತಿಗಲ್ಲ, ಮತ್ತೆ ಲೆಕ್ಕ ಬರ್ತಿಗಲ್ಲ. ಈ ಹೊಸ ತಲೆಮಾರಿನವರನ್ನು ಸೇರಿದ್ದಾರಲ್ಲೆಲ್ಲ, ಹೌದು, ಅವರ ಒಳಗೆ ಕೆಲವನಿಗೆ ಕುಚ್ಚಿದ ಭಾವನೆ ಇರಬಹುದು. ಈ ಮುದುಕನನ್ನು ಪುನಃ ನೀನು ಪ್ರಧಾನ ವ್ಯಕ್ತಿಯನ್ನಾಗಿ ಮಾಡಿಬಿಟ್ಟೆ ಅಲ್ಲ ಸೇನೆಯಲ್ಲಿ ಅಂತ ಹೇಳಿಕೊಂಡು. ಈ ಮುದುಕ ಏನು ಮಾಡಿ ಮಾಡಿದ ಏನು ಅಂತ ಅವರಿಗೆ ತೋರಿಸ್ತೇನೆ. ಕೇಳು ನನ್ನ ಪ್ರತಿಜ್ಞೆಯನ್ನು. ದೈವೊಂದು ಪ್ರತಿಜ್ಞೆ ಮಾಡಿದ್ದೆ. ಈಗ ಕೌರವ ನೋಡುತ್ತಿರಬೇಕು, ಪ್ರಾತಃ ಕಾಲದಲ್ಲಿ ಎತ್ತಿದಂತಹ ಧನುಸನ್ನು ಸಂಜೆ ಹೊತ್ತಿಗೆ ಇಳಿಸುವುದಕ್ಕಿಂತ ಮೊದಲು 10,000 ಮಕುಟ ವರ್ತನರ ಶಿರ ವಿರೋಧ ಪಕ್ಷದಲ್ಲಿ ನೆಲೆಸಿಕೊಳ್ಳುತ್ತದೆ. ಆಮೇಲೆ ಆಮೇಲೆ ಆ ಪಾಂಡವ ಪಕ್ಷದಲ್ಲಿ ನನ್ನ ಮೊಮ್ಮಗನೊಬ್ಬ ಇದ್ದಾನೆ. ನನ್ನ ಬಳಿಕ ಬೇಸರ ಮಾಡಬೇಡ, ನನ್ನ ಬಳಿಕ ನಮ್ಮ ಮನೆತನದ ಮರ್ಯಾದೆ ಬೆಳಗಿಸಿದ್ರೆ ಅವ ಬೆಳಗಿಸಬೇಕು. ಪ್ರಶಸ್ತಿ ಅವನಿಗೆ ಸಿಕ್ಕಿ ಆಗಿದೆ. ಪಾರ್ಥೇವ ಧನುರ್ಧರ ಅಂತ ಹೇಳಿ ಅವನ ಧ್ವಜದಲ್ಲಿ ಹನುಮಂತ ಕುಳಿತಿದ್ದಾನೆ. ರಾಮ ರಾವಣರ ಯುದ್ಧವನ್ನು ಕಂಡವನು ನಾನು. ಕೆಲವು ಹಳಬರಿಗೆ ಹಾಗೆ ಉಂಟು, ಹೌದು, ಹೊಸತ್ತು ಎಂತದು ಹೇಳಿಕೊಂಡು ಅವ ಮುಖ ತಿರುಗಿಸಿ ಕುಳಿತಿದ್ದಾನಲ್ಲ, ತಿರುಗಿಸಿದ್ದಾನಂತೆ. ಆದ್ದರಿಂದ ಭೀಷ್ಮರು ಮಾಡುವಂತ ಯುದ್ಧದಲ್ಲಿ ಅವನಿಗೆ ಆಶ್ಚರ್ಯವಾಗಬೇಕು ಎನ್ನುವ ರೀತಿಯಲ್ಲಿ ಅವ ಮುಖ ಈ ಕಡೆಗೆ ತಿರುಗಿ ಮಾಡ್ತೇನೆ. ಆಮೇಲೆ ಚಕ್ರವಂ ಹಿಡಿಯಲಾರೆ ಎಂದು ಚಕ್ರಿ ಪ್ರತಿಜ್ಞೆ ಮಾಡಿದ್ದಾನಲ್ಲ, ಹೌದು, ನಿನ್ನ ಎದುರಿಗೆ ಅಂತ ಕೃಷ್ಣನ ಕೈಯಲ್ಲಿ ಸುದರ್ಶನ ಚಕ್ರವನ್ನು ಹಿಡಿಸದೆ ನಾನು ನಿರ್ಗಮಿಸುವುದಿಲ್ಲ. ಅಜ್ಜಯ್ಯ ಬೆಳಗಾಗುತ್ತ ಬಂತು, ಇಷ್ಟ ಆದ್ರೆ ಸಾಕು ನನಗೆ. ಕೋಪ ಬಂತ ನಿಮಗೆ? ನಿನ್ನಂತ ರಾಜಕಾರಣಿಗಳ ಬಗ್ಗೆ ಕೋಪ ಮಾಡಿ ಪ್ರಯೋಜನ ಆದ್ರೂ ಏನು ಮಾಡೋಣ ಹೇಳಿ. ಸಿಟ್ಟಿನ ಹೊತ್ತಿನಲ್ಲಿ ಮಾತು ಬಂತು, ದುಃಖಿಸಬಾರದು ನೀವು. ಎಲ್ಲ ಮನೆಯಲ್ಲಿ ಹೀಗೆ ಹೇಳುದು, ಮಕ್ಕಳು ತಪ್ಪು ಮಾಡಿದಂತ ತಪ್ಪು ಮಾಡಿದ್ದಾರೆ. ನೀವು ಹಿರಿಯರಲ್ವ, ನಮ್ಮನ್ನು ಕ್ಷಮಿಸಬೇಕು, ನಾವು ಮಾಡಿದ್ದನ್ನು ಒಪ್ಪಿಸಿಕೊಳ್ಳಿ ಅಂತ ಹೇಳಿಕೊಂಡು. ಅಜ್ಜಯ್ಯ ಸಿದ್ಧತೆ ಅದು ಮಾಡ್ತೇನೆ, ಸೂರ್ಯೋದಯದ ಹೊತ್ತಿಗೆ ನಾಳೆ ಬರ್ತೇನೆ ಸಭೆಗೆ. ಸೇನಾಧಿಪತ್ಯ ಘೋಷಣೆ ಮಾಡಬೇಕು ಅದು ಎಲ್ಲರ ಮುಂದೆ. ನಮ್ಮ ಧರ್ಮರಾಯ ಒಂದು ಮಾತನ್ನು ಆಗಾಗಿ ಹೇಳ್ತಾನೆ, ಪಾಪಿ ಪಾಪೇನ ಹನ್ಯತೆ ಅಂತ ಹೇಳಿಕೊಂಡು. ನನ್ನ ಮೊಮ್ಮಗ ಅವನನ್ನು ಉದ್ಧಾರ ಮಾಡುವುದಕ್ಕೆ ಕೃಷ್ಣನಿಗೆ ಮನಸ್ಸಾಗಲಿಲ್ಲ, ಮತ್ತೆ ನಾನು ಪ್ರಯತ್ನ ಮಾಡಿ ಏನು ಪ್ರಯೋಜನ? ಕೆಡುಕು ಮಾಡಿದ್ದಾನೆ. ಅವರವರ ತಲೆಗೆ ಅವರವರದ್ದೇ ಕೈ, ಅವನ ತಲೆಗೆ ಅವನದ್ದೇ ಕೈ. ಆದ್ದರಿಂದ ಇನ್ನು ನಾನು ಏನು ಪ್ರಯತ್ನ ಮಾಡುವುದಕ್ಕಿದೆ? ಬೆಳಗಾಗುತ್ತಾ ಬಂತು, ನಾನು ಹೋಗಬೇಕು. ಉಳಿದವರ ಮುಂದೆ ಎಲ್ಲರೂ ತಿಳಿಯುವ ರೀತಿಯಲ್ಲಿ ಭೀಷ್ಮನದೇ ಸೇನಾಧಿಪತ್ಯ ನಮ್ಮ ಸೇನೆಗೆ ಅಂತ ಘೋಷಣೆ ಮಾಡಬೇಕು.
ಸ್ನಾನ ಎಲ್ಲ ಮಾಡಿ ಶುಚಿದ್ಭೂತನಾಗಿ ಹೊರಟಿದ್ದೇನೆ, ಕೌರವನ ಸಭೆಗೆ ಹೋಗ್ತೇನೆ, ಯುದ್ಧ ಆರಂಭ ಆಗ್ಲಿ ನೋಡೋಣ. ಕುರುಕ್ಷೇತ್ರದ ಯುದ್ಧ ಆರಂಭವಾಗಿ ಇಂದಿಗೆ 8 ದಿವಸಗಳು. ಹೌದು, 9ನೇ ದಿವಸದಲ್ಲಿ ನಾವಿದ್ದೇವೆ. ಈ 800 ವರ್ಷದ ಹಿಂದಿನ ಮುದುಕ ಒಂದು ಅಬ್ಬರ ಮಾಡಿತು ಅಬ್ಬರಿ. 10,000 ಮುಕುಟ ವರ್ಧನರ ತಲೆ ಕಡಿಯುತ್ತೇನೆ. ಹೌದು, ಹುಡುಗರು ಹಾರುವುದು ಒಂದೇ, ಮುದುಕರು ಊರುವುದು ಒಂದೇ. ಈಗ 8 ದಿವಸದಲ್ಲಿ 80,000 ಮುಕುಟ ವರ್ಧನರ ತಲೆ ಅರತಿ 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 ನೋಡ್ತಾ ಇದ್ದೇವೆ ನಾವು. ಈಗ 9ನೇ ದಿವಸದಲ್ಲಿ ಪುನಃ 10,000 ಆಗುವುದಕ್ಕೋಸ್ಕರವಾಗಿ ಮುಕುಟವರ್ಧನರ ತಲೆಯನ್ನು ಅರಸುತ್ತಾ ಇದ್ದಾನೆ. ಏನು ಸಾಮರ್ಥ್ಯವೋ ಅವರದ್ದು ಅಲ್ಲ. ಏನಲ್ಲ, ಆರಂಭದಲ್ಲಿ ನೀನು ಕುರುಕ್ಷೇತ್ರದ ಯುದ್ಧ ಆರಂಭವಾಗುವ ಮೊದಲು ವಿರೋಧಿಗಳನ್ನು ಕಂಡು ಕೇದಿಗೆ ನಡ್ಕೊಂಡಾಯ್. ಹೌದು, ಕೈಯ ಆಯುಧ ಕೆಳಗೆ ಉದುರಿತು, ಅಲ್ಲಿಯೇ ಕುಸಿದು ಬಿದ್ದೆ. ಹೌದು, ಆ ಕಾಲಕ್ಕೆ ನಾನು ಬಹಳ ಪ್ರಯತ್ನ ಮಾಡಬೇಕಾಯ್ತು ನಿನ್ನನ್ನು ನೆಟ್ಟಗೆ ನಿಲ್ಲಿಸ್ಲಿಕ್ಕೆ. ಆಗ ನೀನು ಹೇಳಿದ್ವಿ, ಇಲ್ಲ ಕೃಷ್ಣ ನೀನು ಹೇಳಿದ ಹಾಗೆ ಅಂತ. ಈಗ 8 ದಿವಸಗಳದ್ದು 9 ದಿವಸ ಬಂದ್ರು, ಈ ಭೀಷ್ಮಾಚಾರ್ಯರನ್ನು ನಮ್ಗೆ ಎದುರಿಸ್ಲಿಕ್ಕಾಗ್ಲಿಲ್ಲ. ಯುದ್ಧ ಮಾಡಿದ್ದೆ ನೀನು, ಯುದ್ಧ ಮಾಡಿದ್ರೆ ಮುಖ್ಯವಾಗಿ ಯಾರನ್ನು, ಭೀಷ್ಮಾಚಾರ್ಯರನ್ನು ನಾವು ಜಸೆಗೆಡಿಸಬೇಕಿತ್ತು. 10,000 ಮುಕುಟವರ್ಧನರ ತಲೆ ಹೋಗ್ತದೆ ಅಂತಾದ್ರೆ ನಾವು ಉಳಿಲಿಕ್ಕುಂಟ, ನಮಗೆ ಜಯ ಸಿಕ್ಕುವುದಕ್ಕುಂಟ. ಈ ಭೀಷ್ಮಾಚಾರ್ಯರ ಮೇಲೆ ಯಾವುದೇ ಕರುಣೆ ಇಲ್ಲದೆ ನಾವು ಕೆಲಸ ಮಾಡಬೇಕಾದ ಅವಶ್ಯಕತೆ ಉಂಟಿದೆ. ಆದ್ದರಿಂದ ನೀನು ಬಂದ ಕ್ಷಣ, ರಥ ಏರಿದ ಕ್ಷಣ, ಇವತ್ತು ಭೀಷ್ಮಾಚಾರ್ಯರನ್ನು ಕೆಣಕಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೇನೆ. ಅರ್ಜುನ ದೇವ, ನಾನು ಈ ಮೊದಲು ಸಾರಥ್ಯ ಮಾಡಲಿಲ್ಲ, ನಿನ್ನ ಮನವಿಗೆ ಒಪ್ಪಿ ನಾನು ಸಾರಥ್ಯವನ್ನು ಸ್ವೀಕರಿಸಿದೆ. ಆದ್ರೆ ನನಗೊಂದು ಧರ್ಮಕ್ಕೆ ಹೆಸರು ಬಂದಿದೆ, ಅಶ್ವ ಹೃದಯ ಬಲ್ಲ ಪಾರ್ಥ ಸಾರಥಿ ಅಂತ ಹೇಳುವ ಒಂದು ಬಿರುದು ಬಂದಿದೆ ನೋಡು, ಅದು ನನಗೆ ಧರ್ಮಕ್ಕೆ ಬಂದಂತ ಬಿರುದ. ಇಲ್ಲದಿದ್ರೆ ನಾನು ಸಾರಥ್ಯ ಮಾಡಿತ್ತು ಅಂತ, ಕುರುಕ್ಷೇತ್ರದಲ್ಲೇ ಸಾರಥ್ಯ ಮಾಡಿತ್ತು, ನನಗೊಂದು ಸಂತೋಷವು. ಏನೇ ಆಗಲಿ ನಮ್ಮ ಶರಣನಿಗೋಸ್ಕರವಾಗಿ ಸಾರಥ್ಯವನ್ನು ಮಾಡುವುದರಲ್ಲಿ ನನಗೆ ಬಹಳ ತೃಪ್ತಿ ಉಂಟು. ಒಂದು ಕೈಯಲ್ಲಿ ಚಮ್ಮಟಿ, ಇನ್ನೊಂದು ಕೈಯಲ್ಲಿ ಕಡಿವಾಣ, ಇದನ್ನು ಹಿಡ್ಕೊಂಡು ಕುದುರೆಯನ್ನು ಚಪ್ಪರಿಸುವಾಗ ಇದು ನಮ್ಮ ಭಕ್ತನಿಗೋಸ್ಕರ ಹೇಳುವಂತ ಒಂದು ಸಮಾಧಾನ ನನಗುಂಟು. ಇನ್ನು ಹೆಚ್ಚು ಸಮಯ ತೆಗೆದು ಬೇಡ, ಭೀಷ್ಮಾಚಾರ್ಯರು ಏನು ಎಂಬುದನ್ನು ತೋರಿಸಿ ಕಂಡು ಅವರನ್ನು ಉರುಳಿಸಬೇಕಾದ ಅವಶ್ಯಕತೆ ಉಂಟು. ಆದ ಕಾರಣ ರಥವನ್ನು ಆ ಕಡೆಗೆ. ಓಹೋಹೋ, ಯಾವ ರಥ ಬರ್ತಾ ಇದೆ ಎದುರುಗಡೆ? ಮುರಗರನ್ನು ನೋಡಿ ನಗುತ ಗಾಂಗಿ ಮುರಗನ ನಾನು ನೋಡಿ ನಗುತ್ತ ಗಾಂಗಿ
ಇನ್ನೇನು ಸಂಜೆಯಾಗುವುದಕ್ಕೆ ಹೆಚ್ಚು ಸಮಯ ಇಲ್ಲ. ಇವತ್ತು ನನ್ನ ಪ್ರತಿಜ್ಞೆಯಿಂದ ಮಾಡಬೇಕಾದಂತ ಕೆಲಸವನ್ನು ಲೆಕ್ಕಾಚಾರದಂತೆ ಮುಗಿಸಿದ್ದೇನೆ. ಎಷ್ಟು ಹಳಬನಾದರೂ ಲೆಕ್ಕ ಸರಿ ಉಂಟು ತಲೆಯಲ್ಲಿ. 10,000 ಮುಕುಟವರ್ಧನದ ಆದಮೇಲೆ ಇನ್ನು ಸಮಯ ಉಂಟಲ್ಲ ಸ್ವಲ್ಪ. ಅದಕ್ಕಿಂತ ಹೆಚ್ಚು ಕೆಲಸ ಮಾಡಬೇಕಾದ ಅಗತ್ಯನು. ಯುದ್ಧದಲ್ಲಿ ನಾನೇನು ತೀವ್ರ ಆಸಕ್ತಿಯನ್ನು ಹೊಂದಿದವನಲ್ಲ. ಒಂದು ಕರ್ತವ್ಯ, ಒಂದು ಧರ್ಮ, ಒಂದು ಸ್ಥಾನ ಮರ್ಯಾದೆ. ಈ ಯೋಚನೆಯಲ್ಲಟ್ಟೇ ಆಡಿದ ಪ್ರತಿಜ್ಞೆಯಿಂದ ಯುದ್ಧ ಮಾಡುದು ಹೊರತು ಪಾಂಡವರನ್ನು ಸೋಲಿಸಬೇಕು ಅಂತ ನನಗೇನು ಮನಸ್ಸಲ್ಲಿ ಉಂಟು. ಉಳಿದ ಸಮಯ ಹೇಗೆ ಕಳೆಯುವುದಂತ ಯೋಚಿಸುವಾಗ ದಿವ್ಯ ರಥ ಈ ಕಡೆಗೆ ಬರ್ತಾ ಇದೆ. ವಾಗೆಯನ್ನು ಹಿಡಿದು ಆ ಕೃಷ್ಣ ಆನಂದದಿಂದ ಅದನ್ನು ಉಪಯೋಗಿಸುವ ರೀತಿ ನೋಡುವಾಗ ಮೈಯೆಲ್ಲ ರೋಮಾಂಚನ ಆಗಿದೆ. ಇವರಿಗೆ ಕಾಣುವುದಿಲ್ಲ ನಂದು ಹಳೆ ಮೈ. ಮುಖದಲ್ಲಿ ನಗೆ ನೆಗೆಯುತ್ತದೆ. ಯಾರಿಗೆ ಇವರಿಗೆ ಕಾಣ್ತದ ಕಟ್ಟ ಮೀಸೆ ಒಂದು ಮುಖವೇ ಸರಿ ಕಾಣುವುದಿಲ್ಲ ನನ್ನಲ್ಲಿ ಯಾರಿಗೂ ಕೂಡ. ಆದರೆ ಭಕ್ತರನ್ನು ಪೊರೆಯುವುದಕ್ಕೆ ಏನೆಲ್ಲ ಕೆಲಸ ಮಾಡ್ತಾನೆ, ಎಂತ ಮೋಹ. ಹಾ, ಭಕ್ತ ಅಂತ ಹೇಳುವಾಗ ನನಗೆ ನೆನಪಾಯಿತು. ಯುದ್ಧರಂಗವನ್ನು ಪ್ರವೇಶ ಮಾಡುವಾಗ, ಎದುರಿಗೆ ನಾನು ಪ್ರತಿಜ್ಞೆ ಮಾಡುವಾಗ ನನ್ನಲ್ಲಿ ಕೆರಳಿದ್ದು ಸಾತ್ವಿಕವಾದಂತ ಅಭಿಮಾನ, ದುರಭಿಮಾನ ಅಲ್ಲ. ನನ್ನ ಮೊಮ್ಮಗ, ಮೊನ್ನೆ ಮೊನ್ನೆ ಹುಟ್ಟಿದಂತ ಅರ್ಜುನಿಗೆ ದೇವರು ಅನುಗ್ರಹ ಮಾಡಿದ್ದಾರೆ. ಸಕಲ ಉಪನಿಷತ್ತಿನ ಸಾರಗಳನ್ನೆಲ್ಲ ಬೋಧನೆ ಮಾಡಿದ್ದಾನೆ. ಅರ್ಜುನಿಗೆ ಕೃಷ್ಣನನ್ನು ಕೇಳುವ, ಕೃಷ್ಣನ ಮಾತನ್ನು ಆಲಿಸಿ ಆನಂದಿಸುವಂತ ಭಾಗ್ಯ ಕೃಷ್ಣ ಕೊಟ್ಟಿದ್ದಾನೆ ಅಂತಾದ್ರೆ ಈ ಅರ್ಜುನ ಹುಟ್ಟುವುದಕ್ಕಿಂತ ಎಷ್ಟೋ ವರ್ಷಗಳ ಹಿಂದೆ ನಾನಲ್ವ ವಿಶ್ವಂ ವಿಷ್ಣುರ್ವ ಶಕ್ಕಾರ ಭೂತ ಭವ್ಯ ಭವತ್ ಪ್ರಭು ಅಂತೇಳಿ ಒಂದಲ್ಲ ಎರಡಲ್ಲ ಸಾವಿರ ನಾಮಗಳಿಂದ ಇದೇ ಮೂರ್ತಿಯನ್ನು ನಾನು ಧ್ಯಾನ ಮಾಡ್ತಾ ಇದ್ದದ್ದು. ನಾನು ಭಕ್ತನಲ್ವೇ, ನನ್ನನ್ನು ಪೊರೆಯುವಿಕೆ ಇವನಿಗೆ ವ್ಯಾಮೋಹ ಉಂಟಂತ ಕೇಳಬೇಕಲ್ಲ ಸಲಿಗೆಯಲ್ಲಿ ಮಾತನಾಡುವುದು. ಯಾಕೆಂದ್ರೆ ಭಕ್ತನಾದವನು ಭಗವಂತನಿಗೆ ನಮಸ್ಕಾರ ಮಾಡ್ತಾನೆ. ಭಗವಂತ ಯಾರಿಗೆ ಸೋಲ್ತಾನೆ? ಭಕ್ತನಿಗೆ ಸೋಲ್ತಾನೆ. ನೋಡೋಣ ಈಗ. ಸ್ವಾಮಿ ಆಚಾರ್ಯ ಯಾಕೆ
ಪ್ರಸನ್ನತೆ ಉಂಟು ಭಗವಂತ. ದೇವರಿಗೆ ಯಾರೆಲ್ಲಿಯೂ ಭೇದವಿಲ್ಲ, ಅದು ಭಕ್ತರಿಗೆ ಕಾಣುವಂತದ್ದು ಪ್ರಸನ್ನತೆ. ನಾನು ಭಕ್ತರೇನು ಅದರಿಂದಲೇ ಸ್ಥಿರವಾಗಿತ್ತಲ್ಲ ಈಗ ನಿನಗೆ. ದೇವರೇ,
ತಾವರ ಎಲ್ಲ ಕಡೆಗೆ ಅರಳಿರ್ತದೆ, ಅದಕ್ಕೆ ಭೇದ ಅಂತ ಇಲ್ಲ. ಯಾವುದು ಬೆಳಕನ್ನು ಕೊಡ್ತದೆ ಅದರ ಕಡೆ ಮುಖವಾಗಿರ್ತದೆ. ಹೀಗೆ ಎಲ್ಲ ಕಡೆಗೆ ದೃಷ್ಟಿಯನ್ನು ಹೊಂದಿರುವಂತ ಕೃಷ್ಣ, ನಿನ್ನ ಭಕ್ತನಾದಂತ ಅರ್ಜುನನಿಗೆ ಒಲಿದವನು ನೀನು ಮಾತ್ರವಲ್ಲ, ಅವನ ರಥದ ಸಾರಥ್ಯವನ್ನು ಮಾಡುತ್ತಿ. ನಾವೆಲ್ಲ ಕತೆ ಕೇಳಿದ್ದೇವೆ, ನಿನ್ನ ಬಿಡದಿಗೆ ಬಂದು ನೋಡ್ಲಿಲ್ಲ. ಸಂಜೆಯ ಹೊತ್ತಿಗೆ ಆ ಕುದುರೆಗಳನ್ನೆಲ್ಲ ಜೀನಿನಿಂದ ಪ್ರತ್ಯೇಕ ಪಡಿಸಿ ಅದರ ಮೇಲೆ ನೀರು ನೀನೇ ಹಾಕುವುದಂತೆ, ಅದರ ಬೆನ್ನು ತೊಳೆಯದಂತೆ, ಅದಕ್ಕೆ ಹುಣ್ಣು ತಿನ್ನಿಸುವುದಂತೆ. ಏ ದೇವರೇ, ನಿನ್ನ ಈ ಬಗೆ ಬಗೆ ಅವತಾರ ನೋಡುವಾಗ ಇನ್ನು ಎಷ್ಟು ನಾನು ವರ್ಣನೆಯ ಸಾಹಿತ್ಯವನ್ನು ಸೃಷ್ಟಿ ಮಾಡಬೇಕು ಅಂತ ಎಣಿಸುವುದು. ಆದರೆ ಈಗ ನೋಡುವಾಗ ಒಂದು ಭೇದವನ್ನು ನಾನು ಕಾಣ್ತೇನೆ. ಭೇದ ಆ ರಥದಲ್ಲಿ ನಿನ್ನ ಕಿಂಕರನಾದಂತಹ ಅರ್ಜುನನಿದ್ದಾನೆ, ನಿನ್ನ ಭಕ್ತ. ಅವನ ರಥದಲ್ಲಿ ಸಾರಥ್ಯ ಮಾಡ್ತಿ ಅವ ಕೇಳಿಕೊಂಡ ಪ್ರಕಾರ ಅಂತ ಅವನಿಗೆ ಪೊರೆಯುವಂತಹ ಮನಸ್ಸನ್ನು ಮಾಡಿದಿ. ಈಗ ನಿನ್ನ ಮುಂದೆ ನಿಂತಿರುವಂತ ನಾನು ಸತ್ಯ ಹೇಳಬೇಕಿದ್ರೆ, ನೀನು ಹುಟ್ಟುವುದಕ್ಕಿಂತ ಮೊದಲೇ ನಿನ್ನ ಭಕ್ತ ನಾನು. ಓ ನಮೋ ಭಗವತೇ ವಾಸುದೇವ ಎಂಬಂತ ಮಂತ್ರ ಉಂಟಲ್ಲ, ಆ ದ್ವಾದಶ ಮಂತ್ರವನ್ನು ನಾನು ಹೇಳದೆ ನನ್ನ ನಿತ್ಯ ಕರ್ಮ ಆರಂಭಿಸುವುದೇ ಇಲ್ಲ. ಆ ಸಹಸ್ರನಾಮ, ಅದಕ್ಕೆ ನೀನೇ ಭಗವಂತನೇ, ನೀನೇ ಲಕ್ಷ್ಯ. ಅದನ್ನು ಹೇಳದೆ ನನ್ನ ದಿನಚರಿ ಮುಂದೆ ಹೋಗುವುದಿಲ್ಲ. ನಿನ್ನ ಭಕ್ತನಾದಂತ ನನ್ನ ಮುಂದೆ ನೀನೀಗ ಇಷ್ಟು ದಿವಸ ಅವನ ರಥವನ್ನು ಹರಿಸುತ್ತ ಅಂದ್ರೆ ನಮ್ಮ ಪಕ್ಷದಲ್ಲಿ ಯುದ್ಧ ಮಾಡ್ತೀಯಲ್ಲ, ಈಗ ಒಂದು ಕೆಲಸ ಮಾಡ್ತೀಯ. ಈಗ ಭಕ್ತರು ಬೇಡಿದ್ದನ್ನೆಲ್ಲ ಭಗವಂತ ಕೊಡ್ತಾನೆ, ಒಮ್ಮೊಮ್ಮೆ ಭಕ್ತರಿಗೆ ಬೇಕಾಗಿ ಕೊಡ್ತಾನೆ ಭಗವಂತ. ನಾನು ನನಗೆ ಒಂದು ಆಸೆ ಉಂಟು, ನನ್ನ ಮೊಮ್ಮಗನ ನೋಡುವಾಗ ಒಂದು ಸಾತ್ವಿಕ ಮತ್ಸರ ಆಗುತ್ತದೆ. ನನಗೆ ಒಯ್ಯದಂತ ಭಾಗ್ಯ ನನ್ನ ಮೊಮ್ಮಗನಿಗೆ ಸಿಕ್ಕಿದೆಯಲ್ಲ, ಅವನ ಅರ್ಥದಲ್ಲಿ ಸಾರಥ್ಯ ಮಾಡ್ತಾಳಲ್ಲ. ನನಗಿನ್ನು ಹೆಚ್ಚು ಸಮಯ ಬದುಕುವುದಕ್ಕೆ ಇಷ್ಟ ಇಲ್ಲ. ಇವತ್ತಾದರೂ ನೀನು ನನ್ನ ರಥಕ್ಕೆ ಬಂದು ನಿನ್ನ ಕೆಂಕರನಾಗಿರುವಂತಹ ಈ ಭೀಷ್ಮ ರಥದಲ್ಲಿ ಒಂದು ಸಾರಥ್ಯವನ್ನು ಮಾಡಿದರೆ ಆ ನೋಟ ಎಷ್ಟು ಸುಂದರವಾದೀತು ನೋಡುವವರಿಗೆ. ಅದರಿಂದ ಭೇದ ಬೇಡ, ಭಕ್ತರನ್ನೆಲ್ಲ ಪರಿಯುವಂತ ಭಗವಂತ ನಾನು ಅಂತ ನೀನು ಹೇಳಿದ ಹಾಗೂ ಆಗುತ್ತದೆ. ಈ ರಥಕ್ಕೆ ಬರುತ್ತೆ, ಸಾರಥ್ಯ ಮಾಡ್ತೀಯ ನೀನು. ಈಗ ಭೇದ ಯಾಕೆ ಭೀಷ್ಮಾಚಾರ್ಯರೇ, ನೀವೇ ಹೇಳಿದ್ರ, ನಾನು ಅವತರಿಸುವ ಮೊದಲೇ ನೀವು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ ಮಂತ್ರವನ್ನು ಮಾಡಿದ್ದಿ. ಆಗ ಏನಾಯ್ತು, ನೀವು ಹಿರಿಯ ಭಕ್ತ ಅಂತ ಆಯ್ತಾರೆ. ಅರ್ಜುನನಿಗಿಂತ ನೀವು ದೊಡ್ಡ ಭಕ್ತರು, ದೊಡ್ಡ ಭಕ್ತರಲ್ಲ ಹಿರಿಯ ಭಕ್ತರು ಅಂತ ಆಯ್ತು. ವೃದ್ಧ ಭಕ್ತ ಅಂದ್ರು ಹೇಳೋಣ. ಭಕ್ತರಲ್ಲಿ ವಿಧ ವೈವಿಧ್ಯತೆ ಉಂಟು, ಆರ್ಥ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ ನಾಲ್ಕು ರೀತಿ. ಈಗ ನನ್ನನ್ನು ಯಾವ ಸ್ಥಾನದಲ್ಲಿ ಇರಿಸುತ್ತಿ? ಅದುವೇ ಈಗ ಇರೋದಿಲ್ಲ. ಈಗ ನಿಮ್ಮ ಸಂಶಯಕ್ಕೆ ನಿವೃತ್ತಿಗೆ ಇದು ಹೇಳುದು ನಾನು. ಈಗ ಒಬ್ಬಳು ತಾಯಿಗೆ ಕೆಲವು ಮಕ್ಕಳಿದ್ದಾರೆ, ಅದಕ್ಕೆ ಸ್ವಲ್ಪ ಮಗು ಸ್ವಲ್ಪ ಬೆಳೆದು ಹುಡುಗ ಪ್ರಾಯ ಆಗುವಾಗ ಅದಕ್ಕೆ ಔಷಧವನ್ನು ತಾಯಿ ಹೇಳ್ತಾಳೆ, ಇದು ತಪ್ಪು ಅಂತ. ಅವಳು ಕುಡಿಸುವುದಕ್ಕೆ ಹೋಗುದು ಅಂತ ಕುಡಿಸಿದ್ರು ಕುಡಿಸಬಹುದು ಅಷ್ಟೇ. ಆದ್ರೆ ಎಳೆ ಮಗುವಿಗೆ ಅದಕ್ಕೆ ಒಂದು ಹಸುಳೆಗೆ ಅದಕ್ಕೆ ಮದ್ದು ತಿನ್ಲಿಕ್ಕೆ ಆಗುದಿಲ್ಲ, ಮದ್ದು ಕೊಡ್ಲಿಕ್ಕೆ ಆಗುದಿಲ್ಲ. ಆಗ ತಾಯಿಯೇ ಕಷಾಯವನ್ನು ಕುಡಿದು ಎದೆ ಹಾಲಿನ ಮೂಲಕ ಆ ಮಗುವಿಗೆ ಔಷಧವನ್ನು ಕೊಡಬೇಕಾಗ್ತದೆ. ಹೌದು, ಹಾಗಿದ್ರೆ ಇದು ಅರ್ಥ. ಯಾರು ಅರ್ಜುನ ಅರ್ಥ, ನೀವು ಅರ್ಥ ಅರ್ಥ. ಇನ್ನೊಂದು ಭಾಗವತರ ಎಲ್ಲ ಹೇಳ್ತಾರೆ ಮಾರ್ಗಾಲ ಭಕ್ತಿ ಭಕ್ತಿ ಅಂತ. ಮಾರ್ಗಾಲ ಭಕ್ತಿ ಅಂದ್ರೆ ತಾಯಿ ಬೆಕ್ಕನ್ನು ತಾಯಿ ಬೆಕ್ಕೆ ಮರಿಯಲ್ಲ ಕಚ್ಚಿಕೊಂಡು ಹೋಗ್ತದೆ. ಮರ್ಕಟ ಭಕ್ತಿ ಹೇಳಿದ್ರೆ ತಾಯಿ ಮಂಗನನ್ನು ಅದರ ಮಗಿಯೇ ಕಚ್ಚುತ್ತಾರೆ. ಈಗ ಅವ ಬೆಕ್ಕು ನಾನು ಮಂಗ ಅಂತ ಹೇಳುದಲ್ಲ, ಆ ರೀತಿಯ ಒಂದು ಉದಾಹರಣೆ. ಆದ ಕಾರಣ ದೇವರಲ್ಲಿ ಸಲಿಗೆಯನ್ನು ಮಾತಾಡಿದೆ. ಯಾಕೆ ನೀವು ಹೊತ್ತು ಹೋಗೋಣ, ನನಗೆ ಬೇರೆ ಕೆಲಸ ಇಲ್ಲ. ಈಗ 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 ಏನಾಗಿದೆ, ನಿಮ್ಮದು ಮರ್ಕಟ ಭಕ್ತಿ, ಆದ ಕಾರಣ ನೀವೇ ನೋಡ್ಬೇಕಂತ ನಾನು ಇಟ್ಕೊಳ್ಬೇಕು. ಯುವ ಹಾಗಲ್ಲ, ಮಾರ್ಗಾಲ ಭಕ್ತಿ. ಹಾಗಾಗಿ ನಾನೇ ಕೇಳಿದ್ದೀಗ ಯುವ ಅರ್ಥ, ಇವನನ್ನು ಬರೀಬೇಕಾಗ್ತದೆ. ಈಗ ದೊಡ್ಡ ಮಗು ಹೇಳಬಾರ್ದು ಅಮ್ಮ ನನಗೆ ಹಾಲು ಕೊಡು, ಹಾಲು ಕೊಡು ಹೇಳಿದ್ರೆ ಎರಡು ಕೆಪ್ಪೆ ಕೊಡ್ಬೇಕಾಗ್ತದೆ, ಯಾಕಂದ್ರೆ ಅದು ಕೇಳಬಾರ್ದು. ಹಾಗೆ ನೀವು ಕೇಳುವ ಸ್ಥಿತಿಯಲ್ಲಿ ಬಂದ್ರೆ ಅಮ್ಮ ಕೊಡದೆ ಇಡ್ತಾಳ. ಅರ್ಜುನನನ್ನು ಹೋಲಿಸಿಕೊಂಡು ಅರ್ಜುನನಿಗೆ ನನ್ನಲ್ಲಿ ಏನು ತೊಂದರೆ ಕಾಣ್ತೀರಿ ಭಗವಂತ? ನನ್ನಲ್ಲಿ ಏನು ಮಗನು
ಭೀಷ್ಮಾಚಾರ್ಯರೇ ದೇವರೇ ಮಾತು ಹೇಳಿದ್ರಿ, ಸಾರಥ್ಯವನ್ನು ಅರ್ಜುನನಿಗೆ ಮಾಡುತ್ತಾ ಇದ್ದಿ. ನಾನು ಭಕ್ತ ಎರಡು ಭಕ್ತ ಅಲ್ವ, ಒಂದು ಎರಡು ದಿವಸ ನನ್ನ ರಥದ ಸಾರಥ್ಯವನ್ನು ಮಾಡಬಹುದಾ ಅಂತ. ಯಾಕೆ ಭೇದ ಮಾಡುವುದು? ಅದಕ್ಕೆ ನಾನು ಹೇಳುದು, ಈಗ ನಿಮ್ಗೂ ಈ ತಂಡದವರು ಸರಿ ಅಲ್ವ? ಸರಿ ಸರಿ. ಪಾಂಡವರು ಕೌರವರು ಎರಡರು ಸಮಾನರು, ನನ್ನ ಎರಡು ಕಣ್ಣು ಇದ್ದ ಹಾಗೆ ಹಾಗೆ ಹೀಗೆ ಎಲ್ಲ ಹೇಳ್ತಾ ಬಂದಿದ್ದೀರಿ. ಈಗ ಸೇನಾಧಿಪತ್ಯ ಮಾಡ್ತಾ ಇದ್ದೀರಿ, ಕೆಲವು ಎಷ್ಟು ಇದು ಅದು, ಎಂಟು ದಿವಸ ಕಳೆಯಿತು, ಒಂಬತ್ತು ದಿವಸ ಬಂತು, ಇನ್ನೊಂದು ಎರಡು ದಿವಸ ಇಲ್ಲಿ ಸೇನಾಧಿಪತ್ಯ ಮಾಡಿದ್ರೆ ಏನಾದೀತು? ಈಗ ನಾನು ಮಾತನಾಡಿದಾಗೆ ದೇವರು ಮಾತನಾಡುವುದು ಬರೋದಕ್ಕೆ ಆಗುದಿಲ್ಲ. ಯಾಕೆ ಗೊತ್ತೇ? ಪುರುಪತಿಯೊಳಿದ್ದು ಜೀವ ಕೊರೆದುರುಣವ ಗಳಿಸಿದನು ಕೃಷ್ಣ. ನಾ ಪುರುಪತಿಯೊಳಿದ್ದು ಜೀವ ಕೊರೆದುರುಣವ ಗಳಿಸಿದನು ಕೃಷ್ಣ. ನಿನ್ನನ್ನು ನನ್ನನ್ನು ಒಂದೇ ತಕ್ಕಡಿಯಲ್ಲಿಟ್ಟು ತೂಗುವ ಪ್ರಯತ್ನವನ್ನು ನೀನೇ ಮಾಡಬೇಡ. ನಮ್ಮಂತ ಮನುಷ್ಯರಿಗೆ ಒಂದು ಹಂಗು ಒಂದು ಋಣ ಅಂತ ಇದೆ. ನನಗಿರುವಂತ ಋಣ ಪುರುಷೋ ಅರ್ಥಸ್ಯ ದಾಸಃ. ಮನುಷ್ಯರೆಲ್ಲರೂ ಧನದ ದಾಸರು, ಧನ ಯಾರಿಗೂ ದಾಸರಲ್ಲ. ಕುರುಪತಿಯೊಳಿದ್ದು ಈ ಜೀವವನ್ನು ಹೊರದಿದ್ದೇನೆ. ಈ ಜೀವ ಇಷ್ಟು ದಿವಸ ಬದುಕುವುದಕ್ಕೆ ಅನ್ನಾಹಾರ ಬೇಕಾಗಿತ್ತಲ್ಲ. ಅನ್ನಾಹಾರ ಕೊಟ್ಟದ್ದು ಯಾವುದು? ಈ ಕುರು ಸಿಂಹಾಸನವೇ. ಆದ್ದರಿಂದ ನನ್ನ ನಿಷ್ಠೆ ಆ ಋಣ ದೃಷ್ಟಿಯಿಂದ ಕುರು ಸಿಂಹಾಸನಕ್ಕೆ ಇರಬೇಕಾಗುತ್ತದೆ. ಆಮೇಲೆ ನಾನು ಬಹಳ ಹಿಂದಿನಿಂದಲೇ ಸೇನಾಧಿಪತಿಯಾಗಿದ್ದವನು. ಆದ್ದರಿಂದ ಆರುಣದ ಹಂಗನ್ನು ತೀರಿಸಿಕೊಳ್ಳುವುದಕ್ಕೆ ಅಸಾಧ್ಯವಾಗಿ ಆ ಕಟ್ಟಿನಲ್ಲಿ ಸಿಕ್ಕಿಬಿದ್ದು ನಾನಿಲ್ಲಿ ಬಂದಿದ್ದೇನೆ. ನನಗೆ ಕೌರವನ ಋಣ ಇದೆ. ನಿನಗೆ ಯಾರ ಋಣ? ಯಾರಿಲ್ಲ, ಪಾಂಡವರ ಋಣ ಇಲ್ಲ ಅಲ್ಲ. ಆದ್ದರಿಂದ ನೀನ್ ಈ ಕಡೆಗೆ ಬಂದ್ರೆ ಒಂದು ಚಂದ ಆದೀತು, ಸುದರ್ಶನವೇ ಆದೀತು. ನನಗೆ ಸುದರ್ಶನ ಕಾಣುವ ಆಸೆ ಇವತ್ತು. ದೇವರೇ, ಈಗ ಇತ್ತಂಡದವರು ಸರಿ ಅಂತ ಹೇಳ್ತೀರಿ, ನಿಮ್ಮ ತೊಡೆಯ ತೊಟ್ಟಿಲಲ್ಲಿ ಈ ಮಕ್ಕಳು ಬೆಳೆದದ್ದು ಅದನ್ನೆಲ್ಲ ಗೊತ್ತಿದೆ. ಎರಡು ಕಣ್ಣಿನ ಹಾಗೆ ಈ ಪಾಂಡವರು ಕೌರವರು ಅಂತ ಹೇಳಿದ್ದೀರಿ. ಆ ವೇದನೆ ಮಧ್ಯೆಯೇ ಹೋರಾಟ ಮಾಡ್ತಾ ಇದ್ದೀರಿ. ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹಾಕ್ತಾ ಇದ್ದೀರಿ. ಇಲ್ಲ ಇಲ್ಲ ಇಲ್ಲ, ಇಲ್ಲದೆ ಇದ್ರೆ ಕೌರವನ ಕಡೆಯಲ್ಲಿ ನೀವು ಸೇರಿಕೊಂಡು ಕೌರವನಿಗೋಸ್ಕರವಾಗಿ ಈಗ ಸೇನಾಧಿಪತ್ಯವನ್ನು ವಹಿಸಿಕೊಂಡು ಬರ್ತೀರಿ, ಧರ್ಮಾತ್ಮರಾದಂತ ಪಾಂಡವರನ್ನು ಟೀಕಿಸುತ್ತಾ ಇದ್ದೀರಿ. ನೀವೇ ಹೇಳಿದ್ದೀರಿ ಕೌರವ ದುಷ್ಟ ಅಂತ ನೀವು ಹೇಳಿದ್ದುಂಟು, ಪಾಂಡವರು ಧರ್ಮಾತ್ಮರು ಅಂತ ಹೇಳಿದ್ದುಂಟು. ನಿಮಗೆ ಧರ್ಮರಾಯ ಏನೂ ಮಾಡ್ಲಿಲ್ಲ, ನಿಮಗೆ ಏನಾದರೂ ಶಿಕ್ಷೆ ಕೊಟ್ಟನು ಅಥವಾ ನಿಮ್ಗೆ ಬೇಡದ್ದು ಮಾತಾಡಿದ್ನು ಅಥವಾ ನಿಮ್ಮನ್ನು ಬಹಳ ನಿಂದಿಸಿದನು? ಇಲ್ಲವೇ ಇಲ್ಲ. ಧರ್ಮವೇ ಮೈವತ್ತುವಂತಹ ಧರ್ಮರಾಯ ಅವನ ಬಗ್ಗೆ ನೀವೇ ಹೇಳಿದ್ದೀರಿ, ಅಂತಹ ಧರ್ಮರಾಯನ ಒಡನಾಟ ಮಾಡು ಮಗನೇ ಕೌರವ, ಸ್ವಲ್ಪ ನಿಮ್ಗೆ ಒಳ್ಳೇದಾಗಿ. ನಾನು ಪ್ರತಿಜ್ಞೆ ಅಂತ ಹೀಗೆ ಯುದ್ಧ ಮಾಡ್ತಾ ಇದ್ರೆ ಯುದ್ಧ ಕೊನೆ ಆಗುವುದು ಯಾವಾಗ? ಆದ್ರಿಂದ ನಾನು ಹೇಳ್ತೇನೆ, ಈಗ ಕೌರವ ದುಷ್ಟ ಅಂತ ಹೇಳಿ ಎಲ್ಲ ತೀರ್ಮಾನ ಆಗಿದೆ. ಯಾಕಂದ್ರೆ ಆತ ತಾಯಿ ದೋಷ ಮಾಡಿದ್ದಾನೆ, ಪಾಪ ಮಾಡಿದ್ದಾನೆ. ಏನು ಅವನ ಪಾಪದ ಬಗ್ಗೆ ನಾನು ಪಟ್ಟಿ ಕೊಡುವುದಿಲ್ಲ. ಆದ್ರೂ ಬೆಂಕಿ ಹಾಕಿದ್ದಾನೆ, ವಿಷ ಕೊಟ್ಟಿದ್ದಾನೆ, ದ್ರೌಪದಿಯ ಸೀರೆ ತೆಳೆದಿದ್ದಾನೆ, ಇದೆಲ್ಲ ಆತ ತಾಯಿ ದೋಷ. ಆತ ತಾಯಿ ದೋಷ ಮಾಡಿದವರನ್ನು ತಕ್ಷಣ ಕೊಲ್ಲಬೇಕು, ಕಂಡಲ್ಲಿ ಕೊಲ್ಲಬೇಕು ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ಅಂತಹ ದುಷ್ಟನಾದಂತ ಕೌರವನ ಕಡೆಗೆ ಧರ್ಮಾತ್ಮರಾದಂತಹ ಪಾಂಡವರನ್ನು ಹೊಡೆದೋಡಿಸುವುದಕ್ಕಾಗಿ ಹೊಡೆಯುವುದಕ್ಕಾಗಿ ನೀವು ಅವನ ಕಡೆಯಿಂದ ಬರ್ತೀರಿ, ಹೇಳ್ತೀರಿ ಕೌರವನ ಋಣ ಉಂಟು ಅಂತ.
ಆ ಋಣದ ಬಗ್ಗೆ ನನಗೆ ಹೆಚ್ಚು ವಿಷಯ ಗೊತ್ತಿಲ್ಲ. ಯಾಕಂದ್ರೆ ನಿಮ್ಮದು ಬಹಳ ದೊಡ್ಡ ಸಮಸ್ಯೆ ಹತ್ತಿರಪ್ಪರದ್ದು. ಈಗ ಸಮಸ್ಯೆಯ ಬಗ್ಗೆ ನಾನು ಪ್ರಶ್ನೆ ಕೇಳುವುದಕ್ಕೆ ಹೋಗುದಿಲ್ಲ. ಇಲ್ಲ ಇಲ್ಲ. ಆದರೆ ಏನು, ಈಗ ನೀವು ಬಂದದ್ದು ಬಹಳ ದೊಡ್ಡ ದುಷ್ಟ ಸುಯೋಧನ ನೊಡಗೂಡುತ್ತ ನೀ ಬಂದರೆ ಕೆಣಕಕ್ಕೆ ಬಿಡುವುದಕ್ಕಾಗುವುದಿಲ್ಲ. ಈಗ ಬೆಂಕಿ ಕಬ್ಬಿಣದ ಸಹವಾಸ ಮಾಡುವುದರಿಂದ ಅದು ಸುತ್ತಿಗೆ ಪೆಟ್ಟು ತಿಂತದೆ, ಚಿನ್ನಕ್ಕೂ ಪೆಟ್ಟು ಬೀಳುತ್ತದೆ. ಆದ್ರೆ ಬೆಂಕಿಗೂ ಬೀಳ್ತದೆ. ಈಗ ಇದು ಚಿನ್ನ ಅಲ್ಲ. ಈಗ ಬೆಂಕಿ ಕಬ್ಬಿಣದ ಸಕ್ಕೆ ಮಾಡುವುದರಿಂದ ಸುತ್ತಿಗೆ ಪೆಟ್ಟು ಬೀಳ್ತದೆ. ಹಾಗೆ ನೀವು ದುಷ್ಟನಾದಂತ ಕೌರವನ ಕಡೆಯಿಂದ ಬರ್ತೀರಿ ಅಂತಾದ್ರೆ ಇದಕ್ಕೆ ನಾನೇನು ಹೇಳುದು? ನಾನು ಬೆಂಕಿ ಆಗಬೇಕು ಅಂತ ಹೇಳುದ? ಈಗ ನಾನೇನು ಹೇಳುದು ಇದಕ್ಕೆ? ಹಾಗಾದ್ರೆ ಇದನ್ನು ನೀವು ಬಿಡ್ಬೇಕು. ಪಾಪಿ ಪಾಪೇಣ ಅನ್ಯತೆ ಯಥೋ ಧರ್ಮ ತಥೋ ಜಯ, ಇದು ಗಾಂಧಾರಿ ಹೇಳಿದ ಮಾತು. ಹಾಗಿರುವಾಗ ಧರ್ಮ ಇದ್ದಲ್ಲಿ ಜಯ. ಈಗ ಕೌರವನ ಕಡೆಯಿಂದ ನೀವು ಬರ್ತೀರಿ ಅಂತಾದ್ರೆ ನಾನು ಬರ್ತಾನಲ್ವ, ನಾನು ಬರ್ತಾನಲ್ವ ಹೇಳಿದ್ರೆ ನಿಮ್ಮನ್ನು ನಾನು ಉಳಿಸಿದ್ರೆ ಏನಾದ್ರೂ ನಿಮ್ಗೆ ರಾಜ್ಯ ಬೇಕ? ನಾಳೆ ಬೇಡ, ರಾಜ್ಯ ಬೇಕಾಗುತ್ತೆ ಕೌರವನಿಗೆ. ಹಾಗಾದ್ರೆ ನಿಮ್ಮನ್ನು ಪತ್ತ ಅಂತ ನಾನು ಉತ್ತರಿಸಿದ್ರೆ ಕೌರವನಿಗೆ ನಾಳೆ ಕೌರವನಿಗೆ ಇದು ಪತ್ತೆ ಆಗ್ತದೆ. ಆದ ಕಾರಣ ಕೌರವ ದುಷ್ಟನಾದಂತ ಕೌರವನನ್ನು ನಾನು ಕೊಲ್ಲೇಬೇಕು. ಆದ ಕಾರಣ ನೀವು ನಿಮ್ಮನ್ನು ಭಕ್ತ ಅಂತ ಹೇಳುವ ಒಂದು ವಿಷಯವನ್ನು ಭಕ್ತ ಎಂಬ ಭಾವವನ್ನು ಬಚಿಗಿಡುತ್ತೆ. ಗಮನಿಸಬೇಕು, ನಿನ್ನ ಅನುಗ್ರಹ ಇದೆ, ನನ್ನ ಆಡಿದ ಮಾತು ಸತ್ಯ ಅಂತ ಆಗುತ್ತದೆ. ದೇವ ದೇವ ಮುರಾರಿ, ನಿನ್ನ ಭಕ್ತ ನಾನು. ಹೌದು, ನನ್ನನ್ನು ಈಗ ಸುತ್ತುವರಿದಂತ ಪಾರ್ಶ್ವಗಳಿದ್ದಾವಲ್ಲ ಅದು ಕತ್ತರಿಸಲ್ಪಡಬೇಕು. ಈ ಬದುಕಿನಲ್ಲಿ ಯಾವ ಪಾರ್ಶ್ವಗಳೆಲ್ಲ ಕತ್ತರಿಸಲ್ಪಡ್ತಾವೋ ಅದು ನಿನ್ನಿಂದ ಮಾತ್ರ ಸಾಧ್ಯ. ಆದ್ದರಿಂದಲೇ ನೀನು ಮುರಾರಿ, ನಾನು ನಿನ್ನ ಭಕ್ತ. ಹೌದು, ಈ ಅರ್ಜುನನನ್ನು ನಾನು ಸೋಲಿಸುತ್ತೇನೆ. ಭೀಷ್ಮಾಚಾರ್ಯರೇ, ಈಗ ನೀವು ಹೇಳಿದಾಗಿ ಗೆಲ್ತೇನೆ, ನಾನು ಭಕ್ತನಾದರೆ ಗೆಲ್ತೇನೆ ಅಂತ ಹೇಳಿದ್ದೀನಿ. ಹೌದು, ನನ್ನದೊಂದು ಪ್ರತಿಜ್ಞೆ ಉಂಟು. ನೀನು ಪ್ರತಿಜ್ಞೆ ಮಾಡ್ತೀಯಾ? ಅದು ಕೇಳೋಣ, ಕೇಳೋಣ. ಈಗ ಈ ರೀತಿ ದುಷ್ಟನ ಕಡೆಯಿಂದ ಬಂದಂತ ನಿಮ್ಗೆ ನಾನು ಶಿಕ್ಷೆ ಕೊಡದಿದ್ರೆ ನಾನು ದೇವರು ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷೆ ಮಗನಿಂದ ಹೊಡೆಸ್ತೇನೆ. ಕೇಳಿದೆಯಲ್ಲ, ಈಗ ಈ ಅರ್ಜುನನ್ನು ಉಳಿಸಿದ್ರೆ ಅನ್ಯಾಯ ಮಾಡಿದವ, ಅನ್ನ ತಿಂದ, ಸತ್ಯ ಹೇಳಿದವ, ಸತ್ತು ಹೋಗ ಅಂತ. ಆದ ಕಾರಣ ಇವನಿಗೆ ತಕ್ಕ ಶಿಕ್ಷೆಯನ್ನು ನಾವು ಮಾಡಬೇಕಾಗ್ತದೆ. ಕೇಳಿದೆಯಲ್ಲ ಅರ್ಜುನ, ಇವ ಭೀಷ್ಮ ಅಜ್ಜ ಅಂತ ಹೇಳಿ ಕರುಣೆ ತೋರಿಸುವುದು ಬೇಡ. ನೀನೇನು ಸಾಮಾನ್ಯ? ಆಕಾಶಕ್ಕೆ ಏಣಿ ಇಟ್ಟವ ಯಾರು? ಈ ಪ್ರಪಂಚದಲ್ಲಿ ಹಿಂದೆ ಯಾರಾದ್ರೂ ಇಟ್ಟಿದ್ದಾರೋ? ಇನ್ನು ಇಡುವುದಕ್ಕುಂಟ ಬಾಣದ ಮುಖೇನವಾಗಿ ಸಾವಿರ ದಾಡೆ ಉಳ್ಳಂತ ಆನೆಯನ್ನು, ದೇವೇಂದ್ರನ ಆನೆಯನ್ನು ಬಾಣದ ಮುಖೇನ ಏಣಿಯಲ್ಲಿ ಕೆಳಗಿಳಿಸಿದವು. ಏಣಿ ಅಲ್ಲಿವರೆಗೂ ಹೋಗಿದೆ. ಯಾವುದು ನಿನ್ನ ಚಮತ್ಕಾರದಿಂದ ತಾಯಿಗೆ ಬೇಕಾದ ನಿನ್ನ ವರ್ತಮಾನ ಕಾಲದಲ್ಲಿ ಗಂಡರ ಗಂಟ ಮೂರು ಲೋಕದ ಗಂಟ ದಶನಾಮಗಳಿಂದ ಅಲಂಕೃತನಾದ ಪಾತ್ರ ಎಂಬ ಹೆಸರು ಇದ್ರೆ ನಿನಗೆ ಕೋಲಗುರು, ಶಾಪಾದಪಿ ಶರಾದಪಿ ಎನಿಸಿದಂತ ದ್ರೋಣಾಚಾರ್ಯರ ಶಿಷ್ಯನಿ. ದ್ರೋಣಾಚಾರ್ಯರು ಕತ್ತು ಮುಚ್ಚಿ ಕೊಟ್ಟ ಮಂತ್ರಾಸ್ತ್ರಗಳೆಷ್ಟು ನಿನಗೆ ಮಗ ಅಶ್ವತ್ಥಾಮನಿಗೂ ಕೊಡ್ಲಿಲ್ಲ, ಅದನ್ನೆಲ್ಲ ನಿನಗೆ ಕೊಟ್ಟಿದ್ದಾರೆ. ಇಂಥದ್ದು ನಿನ್ಗೆ ಈ ಚಿತ್ರಸೇನೆ ಯಾವ ಲೆಕ್ಕ? ಉತ್ತರ ಗೋಗ್ರಹಣ ಕಾಲದಲ್ಲಿ ಈ ಕೌರವನ ಸೇನೆ ಬಂದ ಕಾಲಕ್ಕೆ ಅದನ್ನೆಲ್ಲ ಧರಾಶಾಹಿಯಾಗಿ ಮಾಡಿದಂತ ಒಬ್ಬ ಅಪ್ರತಿಮ ಬಲಾಢ್ಯ
ಕಾಂಡವದಹನ ಕಾಲದಲ್ಲಿ ಅಗ್ನಿಗೆ ಕೊಟ್ಟಂತ ಕಾಂಡವವನ್ನು ವನವನ್ನು ಸುಡುವ ಕಾಲಕ್ಕೆ ದೇವೇಂದ್ರ ಮಳೆ ಗಳಿಸಿದ. ಆಗ ಒಂದು ತಪ್ಪರ ಯಾವುದರದ್ದು ಬಾಣದ ಟಪ್ಪರ ಬಂದವನಿಗೆ ಅಕ್ಷಯ ದೋಣಿಯ ಗಾಂಡೀಪದ ದಿವ್ಯ ಅಶ್ವ ದಿವ್ಯ ರಥ ಇದು ಯಾರಲ್ಲಿ ನಿನ್ನಲ್ಲಿ. ಇದು ತ್ರೇತಾಯುಗದಲ್ಲಿ ಹನುಮಂತ ಲಂಘನೆಯನ್ನು ಮಾಡುವಾಗ ಸಮುದ್ರ ಲಂಘನೆಯನ್ನು ಮಾಡುವಾಗ ಜಾಂಬವಾದಿಗಳೆಲ್ಲ ವಿವರಿಸಿದರಂತೆ ಇವನ ಗುಣಗಾನ ಮಾಡಿದರಂತೆ. ಅದೇ ರೀತಿ ನಾನು ನಿನಗೆ ಹೇಳುವುದೀಗ ಪಾಶುಪಥ ಪಡೆದಿ ಪ್ರಭು ಪರಮೇಶ್ವರನನ್ನು ಮೆಚ್ಚಿಸಿ ಶಕ್ತಿಯಲ್ಲಿಯೂ ಭಕ್ತಿಯಲ್ಲಿಯೂ ಮೆಚ್ಚಿಸಿ ಪಾಶುಪಥ ಪಡೆದವ ಯಾರು ಅರ್ಜುನ. ದೇವಲೋಕಕ್ಕೆ ಹೋದಿ ಆ ದೇವೇಂದ್ರನ ಅರ್ಥ ಸಿಂಹಾಸನದಲ್ಲಿ ಕೂತು ಸುಧರ್ಮ ಸಭೆಯಲ್ಲಿ ಆರಾಧಿಸಿದವ ನೀನು. ನೀವಾತ ಕವಚರು ಕೋಟಿ 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 ತೆಗೆದು ಬಿಲ್ಲು ತೆಗೆಯುವಾಗ ಒಂದು ಉಡುವಾಗ ಹತ್ತು ಮುಂದೆ ಲಕ್ಷ ಕೋಟಿ 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 ಸಂಖ್ಯೆಯಲ್ಲಿ ಆ ಅಕ್ಷಯ ತೋಣೀರದಿಂದ ತೆಗೆದ ಬಾಣದಿಂದ ಆಗಿದೆ ಕೋಟಿ ಕೋಟಿ ಬಾಣ. ಅದನ್ನೆಲ್ಲ ನಿವಾತ ಕವಚರನ್ನು ನಿವಾಗಿರುವಾಗ ಈ ಅಜ್ಜ ಯಾವ ಲೆಕ್ಕ ಎಂಥದ್ದು ಆ ಪರಶುರಾಮನನ್ನು ಗೆದ್ದಿದ್ದೇನೆ ಅಂತ ಹೇಳಿ ಅಕ್ಕ ಹಿಡಿದು ನೇತಾಡ್ತಾರೆ ಇವರನ್ನು. ಆಮೇಲೆ ಇವರು ಯುದ್ಧ ಮಾಡಿದ್ದು ಅಂತ ಆದ ಕಾರಣ ನೀನೀಗ ನನ್ನ ಮರ್ಯಾದೆಯ ಪ್ರಶ್ನೆ. ಯಾವ ರೀತಿ ಹೋರಾಟವನ್ನು ಮಾಡಬೇಕು ನನ್ನಲ್ಲಿರುವಂತಹ ಸಾಮರ್ಥ್ಯ ಏನು ಇದೆಲ್ಲವನ್ನು ನೀನು ಗುಣಗಾನ ಮಾಡ್ತಾ ಇದೀಯ. ನಿನ್ನ ಒಂದು ಆಶೀರ್ವಾದ ಉಂಟು ಅಂತ ಆದ್ರೆ ಮುಂದೆ ಏನಾಗ್ತದೆ ನೀನೇ ನಿರೀಕ್ಷೆ. ನಾನು ಹಾಗೆ ಮಗನೇ. ಯಾವ ಪ್ರಸಂಗ? ಅಜ್ಜನಿಗೆ ಹೊಡೆಯುವಂತಹ ಪ್ರಸಂಗ ಬರ್ತಾ ಇಲ್ಲ ಬರ್ತದೆ ಎನ್ನುವ ಹಾಗೆ ನಿರೀಕ್ಷಿಸಿರಲಿಲ್ಲ. ನಾನು ಹಾಗೆ ಮೊಮ್ಮಗನನ್ನು ಈ ರೀತಿಯಲ್ಲಿ ಕಾಣದಂತೆ ಎಣಿಸಿಯೇ ಇರಲಿಲ್ಲ. ಇದು ತಾನಾಗಿ ಬಂದ ಪ್ರಸಂಗ ಅಲ್ಲ ಅಜ್ಜಯ್ಯ, ನೀವು ಅವಕಾಶವನ್ನು ಮಾಡಿಕೊಟ್ಟವರು. ನಾನು ಅವಕಾಶ ಮಾಡಿಕೊಟ್ಟೇನೆ. ಯಾಕೆ ಗೊತ್ತೇ? ಗೊತ್ತಾಗಲಿಲ್ಲ ಕೇಳುವ. ಕೌರವನ ಪಕ್ಷದಲ್ಲಿದ್ದುಕೊಂಡು 11 ಅಕ್ಷೋಹಿಣಿ ಸೇನೆಗೆ ಸೇನಾಧಿಪತಿತ್ವವನ್ನು ವಹಿಸಿದಂತಹ ಸಂದರ್ಭ ನಿಮ್ಮನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಬಂದು ಒದಗಿತ್ತು. ಒಳ್ಳೆಯದಾಯ್ತು ಅಜಯ್ಯ. ಅದೆಷ್ಟೋ ಮಂದಿಗಳ ಜೀವನವನ್ನು ರೂಪಿಸುವಂತಹ ಸಾಮರ್ಥ್ಯವನ್ನು ಹೊಂದಿದವರು ನೀವು. ಹೌದು. ಅದೆಷ್ಟೋ ಮಕ್ಕಳ ಭವಿಷ್ಯವನ್ನು ನಿರೂಪಿಸಿದವರು ತಾವು. ಹೌದು ಮಗನೇ. ಆಚಾರ್ಯರು ಆದ್ರೆ ಪಿತಾಮಹನೂ ಹೌದು. ಅಜಯ್ಯ ಮೊಮ್ಮಗ, ನೀವು ಹೀಗೆ ಮಾಡಬಹುದೇ ಎನ್ನುವಂತಹ ಪ್ರಶ್ನೆಯನ್ನು ಕೇಳಬೇಕಾದಂತಹ. ಹೀಗೆ ಅಂದ್ರೆ ಹೇಗೆ? ಈ ಪಾಂಡವರು ಕಾಡಿನಲ್ಲಿ ಹುಟ್ಟಿದವರು, ಬದುಕಿನಲ್ಲಿ ಆಘಾತವಾಯಿತು, ತಂದೆಯನ್ನು ಕಳೆಕೊಂಡಂತಹ ಸಂದರ್ಭ, ತಾಯಿಯಾದಂತಹ ಕುಂತಿದೇವಿ ಜೊತೆಯಲ್ಲಿ ಮುಂದೇನು ಮಾಡಲಿ ಎನ್ನುವ ಹಾಗೆ ಯೋಚಿಸುತ್ತಿರುವಂತಹ ಸಂದರ್ಭ, ಅಲ್ಲಿರುವಂತಹ ಮುನಿ ಮನೀಷಿಗಳು ಈ ಪಾಂಡವರು ಹಸ್ತಿನಾವತಿಗೆ ಉತ್ತರಾಧಿಕಾರಿಗಳಾಗುವವರು ಎನ್ನುವ ಹಾಗೆ ಯೋಚಿಸಿ ನಮ್ಮ ಐವರನ್ನು ಹಾಗೂ ತಾಯಿಯಾದ ಕುಂತಿದೇವಿಯನ್ನು ಕರೆತಂದು ನಿಮ್ಮ ಪಾದಕ್ಕೆ ಒಪ್ಪಿಸಿದರು. ಒಂದು ಪ್ರಶ್ನೆ ಮಾಡದೆ ಎರಡೂ ಬಾಹುಗಳನ್ನು ಚಾಚಿ ನಿಮ್ಮನ್ನು ಸ್ವಾಗತಿಸಿದ್ದೇನೆ. ನಾನು 105 ಮಂದಿಗಳನ್ನು ತಮ್ಮ ಜಂಘೆಯಲ್ಲಿ ಕುಳ್ಳಿರಿಸಿಕೊಂಡು ನಮ್ಮ ಲಾಲನೆಯ ಪಾಲನೆಯಲ್ಲಿ ತಾವು ತೊಡಗಿದವರು. ಹೌದು. ಆದ್ರೆ ಈ ಸಂದರ್ಭಕ್ಕಾಗುವಾಗ
ನಮ್ಮಲ್ಲಿ ಭೇದವನ್ನು ಕಲ್ಪಿಸ್ತಾ ಇದ್ದೀರೋ ಎನ್ನುವ ಹಾಗೆ ಕೇಳಬೇಕಾಗ್ತದೆ. ಭೇದದ ಶಂಕೆ ಏಕೆ ಮಗನೇ? ಅಜಯ್ಯ, ಕೆಟ್ಟ ಗಿಡವನ್ನಾದರೂ ನೆಟ್ಟವ ಕಡಿಯುವುದಕ್ಕೆ ಮುಂದಾಗುವುದಿಲ್ಲ. ಹೌದು, ಅದು ವ್ಯಾಮೋಹ ಮೋಹ ಅಂತ. ಇನ್ನೊಬ್ಬರಿಂದ ಕಡಿಸಬಹುದು, ಆದ್ರೆ ನೀವು ಮಾತ್ರ ನೀವೇ ನೆಟ್ಟು ಬೆಳೆಸಿದಂತಹ ಗಿಡವನ್ನು ಕತ್ತರಿಸುವುದಕ್ಕೆ ಮುಂದಾಗ್ತಾ ಇದ್ದೀರ. ನಿಮ್ಮನ್ನು? ಹೌದು, ಒಂದು ಕಡೆಯಲ್ಲಿ ಕೌರವರಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಪಾಂಡವರಿದ್ದಾರೆ. ಎರಡು ಪಕ್ಷದವನ್ನು ಒಂದೇ ರೀತಿಯಾಗಿ ಕಾಣಬೇಕಾದಂತಹ ನಮ್ಮಲ್ಲಿ ಭೇದವನ್ನು ಕಲ್ಪಿಸ್ತಾ ಇದ್ದೀರಿ. ಅವರ ಮೇಲೆ ಮೋಹ, ನಮ್ಮ ಮೇಲೆ ಕ್ರೋಧ, ಯಾಕೆ ಈ ಭೇದವನ್ನು ಕಲ್ಪಿಸ್ತಾ ಇದ್ದೀರಜ್ಜಯ್ಯ? ಮಾತು ಚೆನ್ನಾಗಿದೆ, ಆದ್ರೆ ಬಾಲ ಭಾಷೆಯಾಗಿದೆ. ಬಾಲ ಭಾಷೆ ಕೇಳುವುದಕ್ಕೆ ತಂದೆ ತಾಯಿಯವರಿಗೆ ಹೇಳಿಗೆ ಸಂತೋಷವಾಗುತ್ತದೆ. ಕೇಳಿ ಬಿಟ್ಟಿಯಲ್ಲ, ಅಲ್ಲ ಹೇಳಿ ಬಿಟ್ಟಿಯಲ್ಲ, ಕಂದರ್ಭಯರೊಳಗೆ ಭೇದವೇ ಅಂತ ಕೇಳಿದೆಯಲ್ಲ ಮಗು. ಓ, ನಿಮ್ಮ ಬಗ್ಗೆ ನನಗೆ ಪ್ರೀತಿಯೋ ದ್ವೇಷವೋ ಇದನ್ನು ಈಗ ವಿವರಿಸುವುದಕ್ಕೆ ಹೊತ್ತಲ್ಲ. ನಿನಗೆ ಸಂಜೆ ಆದ್ಮೇಲೆ ಬಿಡದಿಗೆ ಹೋದವಾಗ ಅವಕಾಶ ಸಿಕ್ಕಿದ್ರೆ ಅಲ್ಲೊಬ್ಬನಿದ್ದಾನಲ್ಲ ನಿನ್ನ ಸಾರಥ್ಯವನ್ನು ಮಾಡುವವನು ಶ್ರೀಕೃಷ್ಣ, ಅವನಿಗೆ ಅಭುಜನಾಭ ಅಂತ ಹೆಸರು. ಹೊಕ್ಕುಳಲ್ಲಿ ಅವನಿಗೆ ಹೂವಿರುವುದು, ಅವನಲ್ಲಿ ಕೇಳು ಎಲ್ಲವನ್ನು ಹೇಳ್ತಾರೆ. ಭೀಷ್ಮನ ವ್ಯಕ್ತಿತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವನಿದ್ರೆ ಬಹುಶಃ ಶ್ರೀಕೃಷ್ಣನೊಬ್ಬನೇ. ಇನ್ನೂ ನನ್ನ ಈ ವಾಂಛೆಯನ್ನು ಈಡೇರಿಸಬೇಕಾದವನ ಭಗವಂತನೇ. ಇನ್ನು ನಿನ್ನಲ್ಲಿ ಪ್ರಯೋಜನ ಏನು? ನನ್ನ ವ್ಯಕ್ತಿತ್ವದ ಒಳಗಿನ ನೋವನ್ನು ನಾನು ಬಲ್ಲೆ. ಆದರೆ ಈಗ ನಾನು ಬಯಸುವುದೇನು ಗೊತ್ತೇ? ಏನು? ನನ್ನ ಮೊಮ್ಮಗನಿಗೆ ಒಂದು ಪ್ರಶಸ್ತಿ ಹಿಂದೆಯೇ ಸಿಕ್ಕಿಬಿಟ್ಟಿದೆ, ಪಾರ್ಥವೇವ ಧನುರ್ಧರ ಅಂತ ಹೇಳಿಕೊಂಡು. ಆಮೇಲೆ ಏನು ಎಲ್ಲ ನೀನು ಸಂಪಾದನೆ ಮಾಡಿದ್ದಿ ಬಿಡು, ನೀನು ಸಾಕ್ಷಾತ್ ಪರಮೇಶ್ವರನಿಂದಲೇ ಅಸ್ತ್ರವನ್ನು ಪಡೆದವನಂತೆ. ನನ್ನ ಮೊಮ್ಮಗನಿಗೆ ಪಾಶುಪತಾಸ್ತ್ರ ಸಿಕ್ಕಿತು ಅಂತ ಹೇಳಿದವಾಗ ರೋಮಾಂಚನಗೊಂಡು ನಾನು ಒಬ್ಬನೇ ಇರುವಾಗ ಎಷ್ಟು ಸಂತೋಷದಿಂದ ನಲಿದಾಡಿದ್ದೇನೆ ಗೊತ್ತುಂಟ? ಈಗ ನನಗೆ ನೋಡ್ಬೇಕು ಆ ತ್ರಿನಯನಿಂದ ಶರ ಉಂಟಲ್ಲ, ಅದನ್ನು ಪ್ರಯೋಗಿಸ ನೋಡು. ಹಾಗಿದ್ರೆ ನಾನು ಪ್ರತಿಜ್ಞೆ ಮಾಡಿದ್ದೇನೆ ಕೌರವನ ಸಭೆಯಲ್ಲಿ, ನನಗೊಂದು ಸುದರ್ಶನ ಈ ರಣಭೂಮಿಯಲ್ಲಿ ಸಿಗದೆ ಇದ್ದರೆ ಏನು ಪ್ರಯೋಜನ? ಸುದರ್ಶನದ ಭಾಗ್ಯ ನನ್ನ ಮೊಮ್ಮಗನಿಗೆ ಸಿಕ್ಕಿದೆ. ಸಕಲ ಉಪನಿಷತ್ತುಗಳ ಸಾರ ನನಗೆ ಬೇಕಾದ ದರ್ಶನವನ್ನು ನಾನೀಗ ಕೃಷ್ಣನ ಪಡೆಯಬೇಕಿದ್ರೆ ಆ ಒಂದು ಶರ ಉಳಿದಿದೆ, ಪರಶುರಾಮದತ್ತ ಅಸಿರತ್ತ ಶರ. ಆ ದೇವರು ಕೊಟ್ಟ ಶರವನ್ನು ಯಾರ ಮೇಲೆ ನಾನು ಪ್ರಯೋಗಿಸುವುದು? ನನ್ನ ಮುಂದಿರುವಂತಹ ಈ ಜೀವಂತ ದೇವರ ಮೇಲೆ. ಇವರು ಸಾರಥಿ, ಸಾರಥಿಗೆ ಸಾಮಾನ್ಯವಾಗಿ ಹೊಡೆಯುವ ಕ್ರಮ ಅಲ್ಲ, ನಮ್ಮದು ನಿತ್ಯದ ಯುದ್ಧವಲ್ಲ. ಆದ್ದರಿಂದ ಪರಶುರಾಮ ದತ್ತ ಶರವನ್ನು ತೆಗೆದು ಕೃಷ್ಣನ ಹಣೆಗೆ ನೇರ ಗುರಿ ಇಟ್ಟು ಭೀಷ್ಮನ ವಿಭಾಗಿಸುವೆ ಈ ರೇಣು ಜಗಳ ಶತಕೋಟಿಯ
ಅಗ್ನಿಯಿತು, ಕ್ರೋಧಾಗ್ನಿ ಪುಸುಗುಟ್ಟಿತು. ಏನು ಆಶ್ಚರ್ಯ, ಆರಂಭದಲ್ಲೇ ಒಂದು ಒಂದು ಒಪ್ಪಂದ ನಮ್ಮೊಳಗೆ ಆಗಿದೆ. ಸಾರಥಿಗೆ ಮಂತ್ರಾರ್ಥದ ಮೂಲಕ ಹೊಡೆಯಬಾರದು ಅಂತ ಇವ ಅದನ್ನು ಉಲ್ಲಂಘಿಸಿ ನನ್ನ ಹಣೆಗೆ ಹೊಡೆದನಲ್ಲ. ಈ ಭೀಷ್ಮನನ್ನು ಬಿಟ್ಟೇನ ನಾನು, ಇವನ ತಲೆ ಕಡಿಯದೆ ಉಳಿಯುತ್ತೇನೆ. ಯಾರು 14 ಲೋಕವೆರಸಿ ಬರಲಿ, ಅವರನ್ನು ದೆಸೆಗೆಡಿಸಿ ಏನು? ಕೌರವನ ಸೇನಾ ಸಮುದ್ರ ಬಂದು ಭೀಷ್ಮನ ಬೆಂಗಾವಲಿಗೆ ನಿಂತರೆ, ನನ್ನ ಪ್ರತಾಪ ಎಂಬ ಬರೆಗಲ್ಲಿಗೆ ಹಾಕಿ ಆ ಸೈನಿಕರನ್ನು ತಿಕ್ಕೆ 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 ನೋಡಿ ನೋರು ಮಾಡುತ್ತೇನೆ. ಇನ್ಯಾರು ಸಾಗರ ಬತ್ತಿ ಹೋಗಲಿ, ಭೂಮಿ ಇಬ್ಬಾಗವಾಗಲಿ, ಈ ಭೀಷ್ಮನನ್ನು ಬಿಡಲಾರೆ. ಯಾರ ತಲೆಯಲ್ಲಿ ಭೋರ್ಗರವಂತಾಕಿ ನೀ ನದಿಯು ತೃಣಬಿಂದುವಾಗಿ ಪರಿಣಮಿಸಿತು, ಅಂತ ಸತಿ ಈಚೆ ಬರಲಿ, ಅವರನ್ನು ದೆಸೆಗೆಡಿಸಿ ಏನ. ಇನ್ನು ಎಲ್ಲರ ಹಣೆಯಲ್ಲಿ ಬರೆಯುವಂತ ಚತುರ್ಮುಖ ಬ್ರಹ್ಮ ಬರ್ತಾನು, ಅವನನ್ನು ಬ್ರಹ್ಮದೇವರೇ ಪತಿಗೆ ತಳ್ಳಿ ಅಂತ ಹೇಳಿ ಆಚೆ ತಳ್ಳಿಕೊಂಡು, ಇನ್ನೇನು ಏಕಾದಶ ರುದ್ರರು ದ್ವಾದಶ ಆದಿತ್ಯರು ಒಟ್ಟಾಗಿ ಬರಲಿ, ಅವರನ್ನು ತೆಗೆಯುತ್ತೇನೆ ನಾನು. ಎಲ್ಲಿ ನನ್ನ ಸುದರ್ಶನ ಚಕ್ರ? ರಕ್ತಸರ ರಕ್ತಾಭಿಷೇಚನದಿಂದ ಪುಳಕಿತಗೊಂಡಂತ ದುರ್ತರವಾದಂತಹ ಸುದರ್ಶನ ಚಕ್ರವನ್ನು ಕೈಯಲ್ಲಿ ಹಿಡಿದಿದ್ದೇನೆ, ಚಮ್ಮಟ್ಟಿಗೆಯನ್ನು ಎಸೆದಿದ್ದೇನೆ, ಕಡಿವಾಣವನ್ನು ಕೈ ಚೆಲ್ಲಿದ್ದೇನೆ, ತಡೆಯುವಂತಹ ಅರ್ಜುನನನ್ನು ಎಡಕಾಲಿನಿಂದ ಒದ್ದಿದ್ದೇನೆ, ಹಾರ್ತೇನೆ ಕೆಳಗೆ ರಥದಿಂದ ತುಂಬಿಕ್ತೇನೆ. Yeah.
ನಿನ್ನ ಮೃದು ಕರವನ್ನು ನಿಜವಾಗಿಯೂ ನೀನು ಸಿಟ್ಟುಗಂಡವನೇ ಆಗಿದ್ರೆ ನಿನ್ನ ದೇಹ ನಡುಗುತ್ತಿರಬೇಕಾಗಿತ್ತು. ಮುಖ ಕೆಂಪಾಗಿದೆ, ಆ ಕಡೆಯೂ ಬಾನಿನಲ್ಲಿ ಕೆಂಪು ಬಣ್ಣ ಕಾಣ್ತಾ ಇದೆ. ಸೂರ್ಯನಾರಾಯಣನು ತಿರುಗಿದಂತ ಕೆಂಪು ಬಣ್ಣ ಇದೆಯಲ್ಲ, ಅದೇ ನಿನ್ನ ಕಪೋಲದಲ್ಲಿ ಪ್ರತಿಫಲಿತವಾಗಿ ನಿನ್ನಲ್ಲಿ ಕೆಂಪು ಬಣ್ಣ ಕಾಣುವುದು ಅಂತ. ಸ್ವಾಮಿ, ಧನ್ಯನಾದೆ 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 ನಾನು, ಎಂತ ಮನೋಹರವಾದಂತಹ ರೂಪ ನನಗೆ ನೀನು ತೋರ್ತಾ ಇದ್ದೀಗ. ಕಂಬದಿಂದ ಬಳದು ಹಿಂದೆ ಬಂದು ಎದುರಿಗೆ ಬಂದಂತ ಆ ನರಸಿಂಹನನ್ನು ನೋಡುವಾಗ ಎಲ್ಲರೂ ಭೀತರಾಗಿ ಹೋಗಿದ್ದರಂತೆ. ಸಾಕ್ಷಾತ್ ಲಕ್ಷ್ಮಿಯೂ ಹೆದರಿ ಹೋಗಿದ್ದಳಂತೆ. ಭಕ್ತನಾದಂತಹ ಪ್ರಹ್ಲಾದನಿಗೆ ಹೆದರಿಕೆ ಆಗಲಿಲ್ಲ. ಆ ಭಕ್ತಿಯ ಶಕ್ತಿ ಹೃದಯದೊಳಗೆ ಉಂಟುಂಟಾದ್ರೆ ಭಗವಂತನ ಯಾವ ರೂಪವೂ ಭೀತಿಯನ್ನು ಮೂಡಿಸುವುದಿಲ್ಲ ಎನ್ನುವುದಕ್ಕೆ ಈ ಹೊತ್ತಿಗೆ ನಾನೇ ಸಾಕ್ಷಿಯಾಗಿದ್ದೇನೆ. ಕುರುಕ್ಷೇತ್ರದ ಈ ರಣಭೂಮಿಯಲ್ಲಿ ಶ್ರೀ ಮನೋಹರ ಸ್ವಾಮಿ ಎಂತ ಒಂದು ವೈರುಧ್ಯದ ವರ್ತನೆ ಕಾಣ್ತಾ ಇದ್ದೇನೆ. ಕೊಲ್ತೇನೆ ಕೊಲ್ತೇನೆ ಅಂತ ನೀನು ಮುಂದೆ ಬಿದ್ದಾಗ ಉಂಟು, ನನ್ನ ಕೈಗೆ ಆ ಅನುಭವ ಆಗ್ತಾ ಇಲ್ಲ. ಓಹೋ, ಚಕ್ರ ಹಿಡಿದಂತೆ ಯಾಕೆ ಈಗ ತಲೆ ಕಡಿ? ನನ್ನ ತಲೆ ಯಾವ ಭಾಗವತನು ಈ ಕಥೆಯನ್ನು ಕೇಳಿದ್ದಿಲ್ಲ. ಭಗವಂತನಾದವನು ಭಕ್ತನ ತಲೆಯನ್ನು ಕಡಿಯುತ್ತಾನೆ ಎಂದೇಳಿ ತಲೆ ಕಾಯುವ ಕಥೆ ನಾನು ಕೇಳಿದ್ದೇನೆ. ಎನ್ನಯ ಕಂಠವ ಕತ್ತರಿಸಲು ಚಕ್ರವ ಬಿಡಿದಿಯೇಯ ಸ್ವಾಮಿ. ಒಂದು ರೀತಿಯಲ್ಲಿ ಒಳ್ಳೆಯದು, ನೀನು ಕತ್ತರಿಸಬೇಕೀಗ. ಯಾಕೆ? ಸಾಕಾಯಿತು ಸಾಕಾಯಿತು ಇಂದಿರೇಶ, ಇವರ ಜಗಳ ನೋಡಿ ನನಗೆ ಸಾಕಾಗಿದೆ. ಇಚ್ಛಾಮರಣಿಯಾದಂತ ನಾನು ಮರಣವನ್ನು ಯಾವ ಕ್ಷಣದಲ್ಲಿ ಇಚ್ಛಿಸಲಿ ಅಂತ ಅನುಕೂಲವಾದಂತ ಕಾಲವನ್ನು ಕಾಯ್ತಾ ಇದ್ದೆ. ಈಗ ನನ್ನ ಮಾತು ಉಳಿಯಿತು. ಎಲ್ಲಿದ್ದಾನೆ ದೇವರು? ಎಲ್ಲ ಕಡೆ ಇದ್ದಾನೆ. ಆ ಕಂಬದಲ್ಲಿ ಇದ್ದಾನ? ಇದ್ದಾನೆ. ಭಕ್ತ ಹೇಳಿ ಆಯ್ತಲ್ಲ ಪ್ರಹ್ಲಾದ, ದೇವರಿಗೆ ಬೇರೆ ಉಪಾಯ ಉಂಟ? ಕಂಬದಿಂದಲೇ ಹೊಡೆದು ಬಂದ ನರಸಿಂಹನಾಗಿ ನಾನು ಹಾಗೆ ಹೇಳಿಬಿಟ್ಟೆ. ಸಿಟ್ಟಿನ ಆವೇಗದಲ್ಲಿ ಸಾತ್ವಿಕ ಅಭಿಮಾನದಲ್ಲಿ ಚಕ್ರವನ್ನು ಹಿಡಿಯಲಾರೆಂಬಂತಹ ಪ್ರತಿಜ್ಞೆ ಮಾಡಿದಂತಹ ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಸುತ್ತೇನೆ ಅಂತ. ಚಕ್ರ ಅಲ್ಲ ಅದು, ಅದಕ್ಕೆ ಹೆಸರೆಂದದು ಸುದರ್ಶನ ಅಲ್ವಾ. ಇಷ್ಟು ಸಂಖ್ಯೆಯ ಸೇನೆ ಸೇರಿದಲ್ಲ ಇಲ್ಲಿ, 18 ಅಕ್ಷಯಣಿ ಒಟ್ಟು. ಹೀಗೆ ಪರಸ್ಪರ ಹೋರಾಟ ಮಾಡಿದಕ್ಕೆ ಕೃಷ್ಣ ಏನಾದರೂ ದ್ವೇಷ ಉಂಟ? ದ್ವೇಷ ಕೆಲವರಿಗೆ ಮಾತ್ರ ಇರುವುದಷ್ಟೇ, ಪಾಂಡವರಿಗೆ ಕೌರವರಿಗೆ ಮಾತ್ರ. ಹಾಗಿದ್ರೆ ಇವರಿಗೇನು? ಅವರಿಗೆ ಅವರವರು ಕಲಿತಂತ ಬಿಲ್ ವಿದ್ಯೆಗೆ ಒಂದು ಪ್ರದರ್ಶನ ವೇದಿಕೆ ಸಿಕ್ಕಿದ್ದಿಲ್ಲ. ಆದ್ದರಿಂದ ಕುರುಕ್ಷೇತ್ರವೆಂದರೆ ಏನು? ಪ್ರದರ್ಶನ.
ಯುದ್ಧ ಆರಂಭದಲ್ಲಿ ನೀನು ಅರ್ಜುನನಿಗೇನೋ ಒಂದು ಹೇಳಿದೆಯಲ್ಲ, ಅದಕ್ಕಿಂತ ದೊಡ್ಡ ದಿವ್ಯ ದರ್ಶನವೇ ಇಲ್ಲಲ್ಲ. ಬಹುಶಃ ಇಂಥ ಸತ್ಯದ ದರ್ಶನ ಆಗುವುದು ರಣಭೂಮಿಯಲ್ಲಿ. ಈಗ ನನಗೆ ಆ ಪ್ರದರ್ಶನ ಬಿಡು, ಈ ದರ್ಶನ ಬಿಡು, ನನಗೊಂದು ಸುದರ್ಶನವನ್ನು ತೋರಿಸಿ ನನ್ನ ಮಾತು ಉಳಿಸಿದೆ ಅಲ್ಲ. ನಾನು ಬರೇ ಭಕ್ತನಲ್ಲ, ಆ ಪಕ್ಷದ ಭೀಷ್ಮನಾಗಿ ಬಂದಿದ್ದೇನೆ. ಈಗ ನೀನು ದೇವರು, ನಾನು ಭಕ್ತನು, ದೊಡ್ಡವರು ಯಾರು? ಭಕ್ತರನ್ನು ಸೃಷ್ಟಿ ಮಾಡಿದ್ದು ಯಾರು? ದೇವರು. ದೇವರನ್ನು ಸೃಷ್ಟಿ ಮಾಡಿದ್ದು ಯಾರು? ಭಕ್ತರು. ಅರ್ಥ ಗ್ರಹಿಸಬೇಕು ನೀನು. ಆದ್ರಿಂದ ನೀನು ನಿಜವಾಗಿಯೂ ನಿನ್ನ ಭಕ್ತನಾದಂತ ಈ ಭೀಷ್ಮನ ಶಿಲವನ್ನು ಕತ್ತರಿಸುವುದಕ್ಕೆ ಆ ಚಕ್ರ ಎತ್ತಿದ್ದು ಹೌದು ಅಂತಾದ್ರೆ ನಗೆಯೂ ಬಂತು ನಿನ್ನ ಕಂಡಿಂತು. ನಿಜವಾಗಿಯೂ ಈ ಭೀಷ್ಮನ ಕತ್ತನ್ನು ಕತ್ತರಿಸುವುದಕ್ಕಾಗಿಯೇ ನೀನು ಕೈಯಲ್ಲಿ ಚಕ್ರವನ್ನು ಧರಿಸಿದವನು ಹೋದಾಗಿದ್ದರೆ ಇಷ್ಟು ತಡ ಮಾಡಬೇಕಿತ್ತ? ಅಥವಾ ಈ ಮಾರ್ಗ ಅನುಕರಿಸಬೇಕಾಗಿತ್ತ? ನೀನು ತೃಣವನ್ನು ಮುರಿಯುವುದಕ್ಕೆ ಕೊಡಲಿ ಬೇಕೇ? ಸಾಮಾನ್ಯವಾದಂಥ ಮಾತು. ನನ್ನ ಮೊಮ್ಮಕ್ಕಳು ಅರಣ್ಯವಾಸದಿರುವಾಗ ಒಂದು ಕಾಳಗ ಆಗಿತ್ತು. ಆ ಪ್ರಸಂಗ ಎಂತ ಅಂತ ಕೆಲವರು ಕೇಳ್ತಾರೆ, ಕೃಷ್ಣಾರ್ಜುನ ಕಾಳಗ ಅಂತ ಕೇಳಿದ್ದೇನೆ ನಾನು. ಅದರಲ್ಲಿ ನೀನು ಗುಟ್ಟಿನಲ್ಲಿಯೇ ನಿನ್ನ ಚಕ್ರವನ್ನು ಪ್ರಯೋಗಿಸಿ ಅದೇನು ಬತ್ತಳಿಕೆ ಒಳಗೆ ಅಳಗಿದ್ದವನ ತಲೆಯನ್ನು ಕತ್ತರಿಸಿದ್ದಂತೆ. ನನ್ನ ಕತ್ತನ್ನು ಕತ್ತರಿಸುವುದೇ ನಿನಗೆ ಉದ್ದೇಶವಾಗಿದ್ದರೆ ಅಲ್ಲಿಯೇ ಹಾಗೆ ಇದ್ದು ಚಕ್ರಕ್ಕೆ ನೀನು ಆಜ್ಞೆ ಕೊಟ್ಟು ಹೋಗು ಅಂತ ಕಳುಹಿಸಬಹುದಿತ್ತು. ಅದು ಮಾಡಲಿಲ್ಲ. ನೀನು ಒಂದು ಪುಣ್ಯ ಮಾಡಿದೆ. ನಿನ್ನ ಬಗೆ ಬಗೆಯ ಅವತಾರವನ್ನು ನಾವು ಕಂಡಿದ್ದೇವೆ. ರಣಭೂಮಿಯಲ್ಲಿ ಸುದರ್ಶನ ಚಕ್ರ ನೀಡಿದಂತಹ ಕೃಷ್ಣನನ್ನು ಕಂಡಂತಹ ಭಾಗ್ಯ ಒದಗಿಸಿದವರು ಯಾರು? ಅಲ್ಲಿ ಒದಗಿಸಿದವ ನೀನು, ಒದಗಿಸಿದವನು ನಾನು ಅಂತ ನನಗೂ ಅದರಲ್ಲಿ ಸ್ವಲ್ಪ ಹೆಸರು ಬರ್ತದಲ್ಲ. ಹಾಗೆಲ್ಲ ನನ್ನನ್ನು ದೊಡ್ಡವನನ್ನಾಗಿ ಮಾಡುವುದಕ್ಕಾಗಿ, ಇವನಿಗೆಲ್ಲ ಆ ದೃಶ್ಯವನ್ನು ತೋರಿಸುವುದಕ್ಕಾಗಿ ನೀನು ಮಾಡಿದ್ದಿ ಅಂತ ಭಾವಿಸ್ತೇನೆ. ಇಲ್ಲ ಅಂತಾದ್ರೆ ಆದೀತ ನಿನ್ನಿಂದ. ನಾನು ನಿನ್ನ ಭಕ್ತ ಹೌದು ಅಂತ ಆಗಿದ್ರೆ ನೀನು ಹುಟ್ಟುವುದಕ್ಕಿಂತ ಮೊದಲೇ ನಾನು ಓಂ ನಮೋ ಭಗವತೆ ವಾಸುದೇವಂತ ದಿವ್ಯ ಮಂತ್ರದ ಅನುಸಂಧಾನದಲ್ಲಿ ನಿನ್ನನ್ನು ಕಲ್ಪಿಸಿಕೊಂಡು ಭಕ್ತನು ಹೌದಾಗಿದ್ರೆ ಪರಮ ಭಾಗವತ ಭೀಷ್ಮ ಎನ್ನುವುದನ್ನು ಲೋಕ ಒಪ್ಪಿದೆ. ಅದು ನಿಜವಾಗಿದೆ. ಆದರೆ ಒಂದು ಸವಾಲು ಒಡ್ಡುತ್ತೇನೆ ದೇವರು, ಅನ್ಯತ್ರ ಭಾವಿಸಬಾರದು. ಇದು ದೇವರು ಕೊಟ್ಟ ಭಕ್ತಿಯ ಬಲದಿಂದ ಆಡುವ ಮಾತಿದು. ನಿನ್ನ ಚಕ್ರ ನಮ್ಮ ಶಿರವನ್ನು ಕತ್ತರಿಸುವುದು ಬಿಡು. ನನ್ನ ಮೈ ತುಂಬ ರೋಮ ಉಂಟು. ಒಂದನ್ನದು ಕತ್ತರಿಸಿ ನೋಡೋಣ. ಪ್ರಯೋಗಿಸು, ನೀನೀಗ ಪ್ರಯೋಗಿಸು. ಭಕ್ತನೆಯ ನಿಶಿಯಲ್ಲಿ ಭೀಷ್ಮ ಋಷಿಗೆ ಯಮಜ ಚಿಂತಿಸಿದ
ಸೆರಗಿನಲ್ಲಿ ಮರೆ ಮಾಡಿದ್ದೆ. ಇದು ಇವನ ಕೆಲಸ, ನನಗಿದು ಬೇಕಿಷ್ಟ. ಹಾಗಾದ್ರೆ ಯಾಕೆ ಭಕ್ತರಿಗೋಸ್ಕರವಾಗಿ ನಾನು ಮಾಡುವ ಕೆಲಸ? ಪತಿವ್ರತೆ ಆದಂತ ಸ್ತ್ರೀ ಗಂಡನನ್ನು ನೋಡಿದಾಗ ತಲೆ ತಗ್ಗಿಸ್ತಾಳೆ, ಅದೇ ರೀತಿ ನನ್ನ ಸುದರ್ಶನ ಚಕ್ರ ಈ ಭಕ್ತನನ್ನು ಕಂಡಾಗ ತಲೆ ತಗ್ಗಿಸಿತು. ಸುದರ್ಶನ ಚಕ್ರ ಭಕ್ತರನ್ನು ಕಡಿಯುತ್ತದೆ ಅಂತಾದ್ರೆ ದೇವರ ಯೋಗ್ಯತೆಗೆ ಏನು ಬೆಲೆ ಬರ್ತದೆ? ಹಾಗಾದ್ರೆ ಇದು ಕಡೀಲಿಕ್ಕಿದ್ದದ್ದಲ್ಲ, ಈ ಸುದರ್ಶನ ಚಕ್ರ ಭಕ್ತರನ್ನು ಕಡೀಲಿಕ್ಕಿದ್ದದ್ದಲ್ಲ, ಅದು ದುಷ್ಟರನ್ನು ಕಡೀಲಿಕ್ಕಿದ್ದದ್ದು. ಆದರೆ ನಾನು ಯಾಕೆ ಈ ಕೆಲಸ ಮಾಡಿದೆ? ಇದು ನನಗಾಗಿ ಎಲ್ಲ ಮಾಡಿದ್ದು, ಅವನಿಗೋಸ್ಕರವಾಗಿ ಮಾಡಿದ್ದು. ಏನೋ ಒಂದು ಪ್ರತಿಜ್ಞೆ ಪಟ್ಟಿ ಮಾಡಿದ ಪ್ರತಿಜ್ಞೆಯ ಪಟ್ಟಿಯಲ್ಲಿ ನನಗೂ ಒಂದು ಪೆಟ್ಟು ಹೊಡೆದವ. ಏನು ಪಿಡಿಯಂ ಚಕ್ರವರೆಂಬ ಚಕ್ರಿಯ ಕೈಯಲ್ಲಿ ಪಿಡಿ ಪೆಂ ಕರಚಕ್ರಮ. ಆಯ್ತಾ, ನಾನು ಹೇಳಿದೆ ಕೌರವನಿಗೆ ಬಾಜೆ ಕೊಟ್ಟೆ, ಚಕ್ರ ಹಿಡಿಯುವುದಿಲ್ಲ. ಇವನಿಗೆ ಅದು ಗೊತ್ತಾಯ್ತು, ಏನ್ ದೇವರು ಚಕ್ರ ಹಿಡಿಯುವುದಿಲ್ಲ ಹೇಳ್ತಾರೆ. ಭಕ್ತಾಧೀನಾದಂತ ಭಗವಂತ ಚಕ್ರ ಹಿಡಿಯುವುದಿಲ್ಲ ಅಂತ ಪ್ರತಿಜ್ಞೆ ಮಾಡುವುದು ಹೇಗೆ? ಚಕ್ರ ಹಿಡಿಸ್ತೇನೆ. ಹಾಗೆ ಏನು ಮಾಡು, ಚಕ್ರ ಹಿಡಿಸ್ತೇನೆ ಅಂತ ಹೇಳಿದ ಮೇಲೆ ಇನ್ನು ಹಿಡಿಯಬೇಕಲ್ಲ. ಇಲ್ಲದೇ ಇದ್ರೆ ನನ್ನ ಪ್ರತಿಜ್ಞೆ ಎಂತದ್ದು, ಅದು ಅದಕ್ಕೆ ಮಣ್ಣು ಹಾಕ್ಲಿ. ಭಕ್ತನ ಪ್ರತಿಜ್ಞೆ ಉಳಿಯಬೇಕು ಅಂತ ಎಂಬ ನೆವನದಲ್ಲಿ ನಾನು ಈ ನಾಟಕವನ್ನು ಹೂಡಿದೆ. ಸಿಟ್ಟು ಬಂದದ್ದಲ್ಲ ಭರಿಸಿ, ಯಾಕಂದ್ರೆ ಈ ಕೈಯಲ್ಲಿದ್ದ ಸುದರ್ಶನವನ್ನು ಈ ಕೈಯಲ್ಲಿ ಇಟ್ಟರೆ ಸುದರ್ಶನ ಗ್ರಹಣ ಆಗುವುದಿಲ್ಲ. ಹಾಗಾದ್ರೆ ಈ ಭೀಷ್ಮ ಏನು, ಇವನ ಭಕ್ತಿ ಏನು ಎಂಬುದನ್ನು ತೋರಿಸುವುದಕ್ಕೋಸ್ಕರವಾಗಿ ಒಂದು ರಂಗ ನಿರ್ಮಾಣ ಮಾಡಿತ್ತು ನಾನು. ಇಲ್ಲದಿದ್ರೆ ಇವನು ನಿಜವಾಗಿ ಕೊಲ್ಲುವುದಾದ್ರೆ ಅವ ಹೇಳಿದ ಹಾಗೆ ಇಲ್ಲಿಂದಲೇ ಕಳಿಸ್ಲಿಕ್ಕಾಗುವುದಿಲ್ಲ. ನಾನು ದುಷ್ಟನಾದಂತ ಯಾವ ಶಿಶುಪಾಲನನ್ನು ಕೊಲ್ಲುವಾಗ ಏನು ಅಲ್ಲಿ ಹೋಗ್ಲಿಲ್ಲ, ಕೂತಲ್ಲಿಂದೇ ಕಳಿಸಿದ್ದದು. ಆದ್ರೆ ಇವನ ಮುಂದೆ ಚಕ್ರಗ್ರಹಣ ಮಾಡುತ್ತೇನೆ ಅಂತ ಹೇಳಿದಂತ ಭಕ್ತನ ಮನಸ್ಸನ್ನು, ಭಕ್ತನ ಭಾಷೆಯನ್ನು ಉಳಿಸಬೇಕು ಅಂತ ಹೇಳಿ ನನ್ನ ಭಾಷೆಯನ್ನು ಉದ್ದೇಶಿಸಿದ್ದೇನೆ. ಇವ ಬಹಳ ದೊಡ್ಡ ಭಕ್ತನಪ್ಪ, ಇವನನ್ನು ಒಂದು ಪರೀಕ್ಷಿಸುವುದಕ್ಕೋಸ್ಕರ. ಶ್ರೀಕೃಷ್ಣ, ಒಂದು ಮಾತು ಹೇಳುತ್ತೇನೆ. ಈ ರೀತಿ ನಮಸ್ಕಾರ ಮಾಡುವ ಅವಕಾಶ ಅಂದ್ರೆ ನಿನಗೆ ನಮಸ್ಕಾರ ಮಾಡುವ ಅವಕಾಶ ನನಗಿನ್ನು ಸಿಗುತ್ತದೋ ಇಲ್ಲವೋ ಗೊತ್ತಿಲ್ಲ. ನಿನ್ನ ಪ್ರತಿಜ್ಞೆಗೆ ಮಣ್ಣು ಹಾಕುವುದು ಬೇಡ, ನಾನು ಪುಷ್ಪ ಹಾಕ್ತೇನೆ. ನೀನು ಅವನು ಅಲ್ಲಿ ಹೇಳಿದ್ದು, ಅವ ಹೇಳಿದ್ರು, ನೀನು ಆಯುಧ ಹಿಡಿದು ಯುದ್ಧ ಮಾಡಬಾರ್ದು ಅಂತಲ್ಲ. ಕೌರವ ಹೇಳಿದ್ದಾನೆ, ಬರದೆ ಕೊಟ್ಟಿದ್ದಾನೆ ಮಾತನ್ನು. ಹೊಕ್ಕಿರಿಯಲಾಗದು ಅಂತ ನೀನು ಇರಿಯ ಪ್ರಯತ್ನ ಮಾಡಲಿಲ್ಲ, ಹೊಕ್ಕು ಅರಿಯಲಾಗದು ಅಂತ ಹೇಳಿಲ್ಲಲ್ಲ. ನಿನ್ನನ್ನು ಚೆನ್ನಾಗಿ ತಿಳಿಯುವ ಹಾಗೆ ನೀನೇ ಪ್ರಪಂಚಕ್ಕೆ ತಿಳಿಸಿದ್ದಿ, ನಾನು ತಿಳಿಯುವ ಹಾಗೆ ಮಾಡಿದ್ದಿ. ಸಾಯೋ ಮೊದಲು ಏನಾದರೂ ಒಂದು ಇಚ್ಛೆ ಇದ್ರೆ ಸತ್ರು ಮತ್ತೆ ಪ್ರೇತವಾಗಿ ಬರ್ತಾನೆ, ಇನ್ನೊಂದು ಜನ್ಮ ಬರ್ತದೆ ಅಂತ ಕೆಲವರೆಲ್ಲ ಹೇಳ್ತಾರೆ. ನನ್ನ ಇಚ್ಛೆ ಎಲ್ಲ ಪೂರೈಸಿತು, ಇನ್ನು ಒಂದು ಮಾತ್ರ ಇಚ್ಛೆ ಉಂಟು. ನಾನು ಹೇಳಿದೆ ಅಲ್ಲ, 800 ವರ್ಷ ಸಾಕಾಯಿತು, ಈ ಹುಬ್ಬನ್ನು ಎಷ್ಟು ತಿಕ್ಕಿದ್ರೂ ಕಣ್ಣಿಗೆ ಅಡ್ಡ ಬರ್ತದೆ, ತಿನ್ನುವಾಗ ಎಷ್ಟು ಮೀಸೆ ಆಚೆ ಮಾಡಿದ್ರೂ ಅನ್ನಕ್ಕೆ ತೊಡಕಾಗುತ್ತದೆ, ಇನ್ನು ನನಗೆ ಇರುವುದಕ್ಕೆ ಮನಸ್ಸಿಲ್ಲ, ಒಮ್ಮೆ ಹೋಗಬೇಕು ಅಂತ ಹೆಚ್ಚಾಗಿದೆ. ಒಂದು ಆಸೆ ಉಂಟು, ಎಷ್ಟು ಕಲ್ತಿದ್ದೇನೆ ನಾನು, ಯಾವ್ಯಾವ ಗುರುಗಳಿಂದ ಸಂಗ್ರಹ ಮಾಡಿದ್ದೇನೆ ಇದನ್ನೆಲ್ಲ. ನಾನು ಈ ಪ್ರಪಂಚ ಬಿಟ್ಟು ಹೋಗೋ ಮೊದಲು ಯಾರಾದರೂ ಒಬ್ಬ ಸಮರ್ಥ ಉತ್ತರಾಧಿಕಾರಿ ಸಿಕ್ಕಿದರೆ ಈ ಜ್ಞಾನರಾಶಿಯನ್ನು ಅವನಿಗೆ ಕೊಟ್ಟು ನಾನು ನಿರ್ಗಮಿಸಬೇಕು ಅಂತ ಇದ್ದೇನೆ. ದೇವರೇ, ಮಡದಿಗೆ ಮಕ್ಕಳು ನನಗಿಲ್ಲ, ಬಿಡದಿಗೆ ನಾನು ಸೇರಬೇಕಾಗಿದೆ. ಅಲ್ಲಿ ಒಂದು ಸರಳ ಮಂಚ ಉಂಟು, ಅಲ್ಲಿ ಹೋಗಿ ನಾನು ಸೇರಿಕೊಡ್ತೇನೆ ಇವತ್ತು. ಆದಷ್ಟು ಬೇಗ ಪ್ರಪಂಚದ ನಿರ್ಗಮಿಸುವುದಕ್ಕೆ ಬೇಕಾದಂಥ ದಾರಿಯನ್ನು ನೀನೇ ಮೋಕ್ಷ ಪ್ರದಾಯಕನಾದಂಥ ಭಗವಂತ ಅನುಗ್ರಹಿಸಿಕೊಡಬೇಕು ಅಂತ ನಾನು ಹೇಳ್ತೇನೆ. ಹಾಗೆ ಹಿಂತಿರುಗಿ ಹೋಗಲ ನಾನು, ಮತ್ತೆ ನೀನು ಯಾವಾಗ ಸಿಗುತ್ತೆ ಇನ್ನೂ ಹೆಚ್ಚಾಗಿ ನೋಡೋಣ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪ ಕುಮಾರಾಯ
ಗೋವಿಂದಾಯ ನಮೋ ನಮಃ. ಕರದುಡು ಪರಶಿಪ ಶಾತ್ವಿಜನ.